Hi friends, welcome to Classic Education YouTube channel. So, ivattina ondu Hindu analysis alli kelavondishtu important articles matte editorial and discuss maadthiddivi. So, notre naavu 8/6/2023 denappandre Hindu analysis alli kelavondishtu important articles matte editorial na discuss maadthiddivi. So, first important article enide andre how can we transition to a low carbon city andre naavu yav tarana notre ondu transition ana maadabodu. Iga namma notre ಸಿಟಿ ಕನ್ಸಂಪ್ಷನ್ ಏನಿದೆ ಅಂದ್ರೆ ಹೈ ಕಾರ್ಬನ್ ಕನ್ಸಂಪ್ಷನ್ ಅನ್ನ ಮಾಡ್ತೀವಿ ಅಂದ್ರೆ ನಾವು ಹೆಚ್ಚಿನ ಕಾರ್ಬನ್ ಡೈಆಕ್ಸೈಡ್ ಅನ್ನ ಕಾರ್ಬನ್ ಮೊನಾಕ್ಸೈಡ್ ಅನ್ನ ಏನು ರಿಲೀಸ್ ಮಾಡ್ತೀವಲ್ಲ ಇದನ್ನ ಯಾವ ತರನಾಗಿ ನಾವು ಲೋ ಕಾರ್ಬನ್ ಡೈಆಕ್ಸೈಡ್ ಅನ್ನ ಮಾಡಬಹುದು ಅಥವಾ ಲೋ ಕಾರ್ಬನ್ ಮೊನಾಕ್ಸೈಡ್ ಇರಬಹುದು ಅಥವಾ ಈಗ ಇನ್ನೊಂದು ರೀತಿಯಲ್ಲಿ ಹೇಳಬಹುದು ಅಂದ್ರೆ ನಾವೇನು ಹಸಿರು ಮನೆ ಅನಿಲಗಳು ಅಂತ ಕರಿತೀವಲ್ಲ ಇವುಗಳನ್ನ ಯಾವ ತರನಾಗಿ ಕಮ್ಮಿ ಮಾಡಬಹುದು ಅನ್ನೋದ್ರ ಬಗ್ಗೆ ಇಲ್ಲಿ ಡಿಸ್ಕಷನ್ ಮಾಡ್ತಿದ್ದಾರೆ ಅಂದ್ರೆ ಯಾವ ತರನಾಗಿ ನಾವು ಸಿಟೀಸ್ ನ ಈಗ ಮೋಸ್ಟ್ ಪೊಲ್ಯೂಟೆಡ್ ಇಂದ ಹಿಡ್ಕೊಂಡು ಲೀಸ್ಟ್ ಪೊಲ್ಯೂಷನ್ ಅನ್ನ ಮಾಡಬಹುದು ಅತಿ ಹೆಚ್ಚು ಮಾಲಿನ್ಯದಿಂದ ಹಿಡ್ಕೊಂಡು ನಾವೇನಪ್ಪ ಅಂದ್ರೆ ಅತಿ ಕಡಿಮೆ ಮಾಲಿನ್ಯ ಕಡೆಗೆ ಮೋಸ್ಟ್ ಪೊಲ್ಯೂಷನ್ ಇಂದ ನಾವೇನಪ್ಪ ಅಂದ್ರೆ ಲೀಸ್ಟ್ ಪೊಲ್ಯೂಷನ್ ಅನ್ನ ಯಾವ ತರನಾಗಿ ಮಾಡಬಹುದು ಏನ್ ಪ್ಲಾನಿಂಗ್ ಅನ್ನ ಮಾಡಬಹುದು ಮಾಲಿನ್ಯ ಜಾಸ್ತಿ ಇರೋದನ್ನ ಯಾವ ತರನಾಗಿ ಕಮ್ಮಿ ಮಾಡಬಹುದು ವಾಟ್ ಈಸ್ ದ ಸೆಕ್ಟರ್ ಕಪ್ಲಿಂಗ್ ಅಪ್ರೋಚ್ ಈ ಸೆಕ್ಟರ್ ಕಪ್ಲಿಂಗ್ ಅಪ್ರೋಚ್ ಅಂದ್ರೆ ಏನು ವಾಟ್ ಡೂ ದ ಸ್ಟ್ರಾಟಜೀಸ್ ಟು ಮಿಟಿಗೇಟ್ ಎಕ್ಸೆಸಿವ್ ಎನರ್ಜಿ ಯೂಸ್ ಚೇಂಜ್ ವಿತ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಸಿಟೀಸ್ ಅಂದ್ರೆ ನೋಡ್ರಿ ಯಾವ ತರನಾಗಿ ನೀವು ಸ್ಟ್ರಾಟಜೀಸ್ ಮಾಡ್ತೀರಾ ಅದರಿಂದ ನಿಮ್ಗೆ ಏನಪ್ಪ ಅಂದ್ರೆ ಬೇರೆ ಬೇರೆ ಸಿಟೀಸ್ ಅಲ್ಲಿ ಬೇರೆ ಬೇರೆ ತರನ ಅಂತ ಇಂಧನಗಳನ್ನ ಬಳಸ್ಕೊಳಕಾಗಬಹುದು ಆ ತರದ ಸ್ಟ್ರಾಟಜೀಸ್ ನ ಯಾವ ತರನಾಗಿ ಮಾಡ್ತೀರಾ ವಿಲ್ ಒನ್ ಸೈಜ್ ಫಿಟ್ ಆಲ್ ಅಪ್ರೋಚ್ ವರ್ಕ್ ವಿತ್ ದ ಸಿಟೀಸ್ ಅಂದ್ರೆ ಈಗ ನೋಡ್ರಿ ಒಂದೇ ಸೈಜ್ ಫಿಟ್ ಆಗುತ್ತೆ ಎಲ್ಲಾ ಸಿಟಿಗಳಿಗೂ ಎಸ್ಪೆಷಲಿ ಯಾವೆಲ್ಲ ಸಿಟಿಗಳೇನಪ್ಪ ಅಂದ್ರೆ ಈ ಹೈ ಕಾರ್ಬನ್ ಇಂದ ಲೋ ಕಾರ್ಬನ್ ಸಿಟೀಸ್ ಅಂತ ಆಗ್ಬೇಕಂತಿದ್ದಲ್ಲ ಅದಕ್ಕೆಲ್ಲ ಒಂದೇ ಅಪ್ರೋಚ್ ಸಾಧ್ಯ ಆಗುತ್ತೆ ಅಥವಾ ಬೇರೆ ಬೇರೆ ಅಪ್ರೋಚ್ ಮಾಡ್ಬೇಕಾಗತ್ತ ಹೌ ಡು ವಿ ಮೇಕ್ ಅ ಎನರ್ಜಿ ಗವರ್ನೆನ್ಸ್ ಇಕ್ವಿಟೇಬಲ್ ಅಂದ್ರೆ ಯಾವ ತರನಾಗಿ ನೋಡ್ರಿ ನಾವು ಇಂಧನದ ಆಡಳಿತವೇನಿದೆಯಲ್ಲ ಅದನ್ನ ಇಕ್ವಿಟೇಬಲ್ ಆಗಿ ಮಾಡಬಹುದು ಅಥವಾ ನಾವೇನ್ ಹೇಳ್ಬೋದಪ್ಪ ಅಂದ್ರೆ ಎಲ್ಲರಿಗೂ ಸಮಾನವಾಗಿ ಮಾಡಬಹುದು ಅನ್ನೋದನ್ನ ಇಲ್ಲಿ ಕ್ವಶನ್ ಮಾರ್ಕ್ ಮಾಡ್ತಿದ್ದಾರೆ 2020ರಲ್ಲಿ ನೋಡ್ರಿ 2021ರಲ್ಲಿ ಏನಪ್ಪ ಅಂದ್ರೆ ನಮ್ಮೆಲ್ಲ ಶಹರಗಳು ಸೇರಿ ಎಷ್ಟು ಈ ಒಂದು ಕಾರ್ಬನ್ ಮೊನಾಕ್ಸೈಡ್ ಅನ್ನ ಅಥವಾ ಕಾರ್ಬನ್ ಡೈಆಕ್ಸೈಡ್ ಅನ್ನ ಅಟ್ಮಾಸ್ಫಿಯರ್ಗೆ ಬಿಟ್ಟಿದೆ ಅಂದ್ರೆ 23 ಟ್ರಿಲಿಯನ್ ಟನ್ಸ್ ಸೊ ನೋಡ್ರಿ 23 ಟ್ರಿಲಿಯನ್ ಟನ್ನಷ್ಟು ಇಂಗಾಲದ ಡೈಆಕ್ಸೈಡ್ ಏನಪ್ಪ ಅಂದ್ರೆ ಈ ಒಂದು ಪರಿಸರಕ್ಕೆ ಬಿಟ್ಟಿದೆ ಅಥವಾ ವಾತಾವರಣಕ್ಕೆ ಬಿಟ್ಟಿದೆ ಸೊ ನೋಡ್ರಿ ನಾವು ಬರೀ 5 ಟ್ರಿಲಿಯನ್ ಎಕಾನಮಿ ಆಗೋದಕ್ಕೆ ಏನ್ ಟಾರ್ಗೆಟ್ ಹಾಕಿದ್ವಲ್ಲ ಅದಕ್ಕಿಂತ ಹೆಚ್ಚಿನ ಒಂದು ಕಾರ್ಬನ್ ಡೈಆಕ್ಸೈಡ್ ಏನಪ್ಪ ಅಂದ್ರೆ ನಮ್ಮ ಜಗತ್ತಿನಲ್ಲಿ ಇರುವಂತ ಎಲ್ಲಾ ಸಿಟೀಸ್ ಗಳು 2021ರಲ್ಲಿ ಏನಪ್ಪ ಅಂದ್ರೆ 29 ಟ್ರಿಲಿಯನ್ ಟನ್ ಅಷ್ಟು ಬರೇ ಟ್ರಿಲಿಯನ್ ಕೆಜಿಸ್ ಅಲ್ಲ ಟನ್ ಅಷ್ಟು ಏನ್ ಮಾಡಿದ್ವು ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ವಾತಾವರಣಕ್ಕೆ ರಿಲೀಸ್ ಮಾಡಿದವೆ ಹಾಗಾಗಿ ನೋಡ್ರಿ ಈ ಒಂದು ಸಿಟಿಗಳದೇನಾದ್ರೂ ನಾವು ಪೊಲ್ಯೂಷನ್ಸ್ ನ ಕಮ್ಮಿ ಮಾಡಿದ್ರೆ ಅಂದ್ರೆ ಸಿಟಿಗಳಲ್ಲಿ ಈ ಮಾಲಿನ್ಯವನ್ನ ಕಮ್ಮಿ ಮಾಡಿದ್ರೆ ಅಲ್ಲೇನಾಗತ್ತಪ್ಪ ಅಂದ್ರೆ ನಮಗೆ ಹವಾಮಾನ ಬದಲಾವಣೆಗೆ ಹೆಚ್ಚಿನ ಅನುಕೂಲ ಆಗುತ್ತೆ ಈ ಶಹರಗಳಲ್ಲಿ ಸಿಟಿಗಳಲ್ಲಿ ಏನು ಹವಾಮಾನ ಜಾಸ್ತಿ ಆಗ್ತಿದೆ ಅಥವಾ ಈಗ ಮಾಲಿನ್ಯಗಳು ಜಾಸ್ತಿ ಆಗ್ತಿದೆಲ್ಲ ಅದನ್ನ ಕಮ್ಮಿ ಮಾಡಿದ್ರೆ ನಮಗೆ ಹವಾಮಾನ ಬದಲಾವಣೆಯನ್ನ ಕಡಿಮೆ ಮಾಡಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ನಾವೇನ್ ಮಾಡ್ಬೇಕಾಗತ್ತಂದ್ರೆ ಅದನ್ನ ಲೋ ಕಾರ್ಬನ್ ಮಾಡ್ಬೇಕಾಗತ್ತೆ ಅಂದ್ರೆ ನೋಡ್ರಿ ಕಡಿಮೆ ಕಾರ್ಬನ್ ಹೊರಸೂಸುವಂತ ಸಿಟಿಗಳನ್ನ ಅಥವಾ ಶಹರಗಳನ್ನ ಮಾಡ್ಬೇಕಾಗತ್ತೆ ಅಥವಾ ಇನ್ನೂ ಕೆಲವೊಂದಿಷ್ಟು ಕಡೆ ನೆಟ್ ಜೀರೋ ಸಿಟೀಸ್ ಅಂದ್ರೆ ಯಾವುದೇ ತರನಾಗಿ ಕಾರ್ಬನ್ ಹೊರಸೂಸಬಾರ್ದು ಆ ತರನಾಗಿ ಮಾಡ್ಬೇಕಾಗತ್ತೆ ಅದು ಕೂಡ ಒಂದು ಸೆಕ್ಟರ್ ಅಲ್ಲ ಬಹಳಷ್ಟು ಸೆಕ್ಟರ್ ಅಲ್ಲಿ ಮಾಡ್ಬೇಕಾಗತ್ತೆ ಇದನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ಸೆಕ್ಟರ್ ಕಪ್ಲಿಂಗ್ ಅಪ್ರೋಚ್ ಅಂತ ಕರಿತೀವಿ ಅಂದ್ರೆ ಬಹಳಷ್ಟು ಸೆಕ್ಟರ್ ಅಲ್ಲಿ ಈ ತರನಾಗಿ ಮಾಡೋದ್ರಿಂದ ಸೆಕ್ಟರ್ ಕಪ್ಲಿಂಗ್ ಅಪ್ರೋಚ್ ಅಂತ ಕರಿತೀವಿ ಸೊ ನೋಡ್ರಿ ಇದನ್ನ ಮಾಡೋದ್ರಿಂದ ಮಾತ್ರ ನಮ್ಗೆ ಏನಪ್ಪ ಅಂದ್ರೆ ಈ ಶಹರ ಪಟ್ಟಣಗಳಲ್ಲಿ ಡಿಕಾರ್ಬನೈಸ್ ಮಾಡಕ್ಕೆ ಸಾಧ್ಯ ಆಗುತ್ತೆ ಈ ಒಂದು ಹೆಜ್ಜೆನ ತೆಗೆದುಕೊಂಡ್ರೆ ಮಾತ್ರ ನಮಗೆ ಶಹರ ಪಟ್ಟಣಗಳಲ್ಲಿ ಡಿಕಾರ್ಬನೈಸೇಷನ್ ಮಾಡಕ್ಕೆ ಆಗತ್ತೆ ಹಾಗಾದ್ರೆ ಯಾಕೆ ನೋಡ್ರಿ ಎನರ್ಜಿ ಸಿಸ್ಟಮ್ ಟ್ರಾನ್ಸಿಷನ್ ತುಂಬಾ ಅವಶ್ಯಕತೆ ಆಗುತ್ತೆ ಆಮೇಲೆ ಯಾಕೆ ನಾವು ಹೈ ಕಾರ್ಬನ್ ಇಂದ ಲೋ ಕಾರ್ಬನ್ ಗೆ ಹೋಗ್ಬೇಕಂದ್ರೆ ಸೊ ನೋಡ್ರಿ ಎನರ್ಜಿ ಸಿಸ್ಟಮ್ ಟ್ರಾನ್ಸಿಷನ್ ಏನಿದೆಯಲ್ಲ ಇದರಿಂದ ಏನಾಗತ್ತಪ್ಪ ಅಂದ್ರೆ ಶಹರ ಪಟ್ಟಣಗಳಲ್ಲಿ ಏನೀಗ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗ್ತದೆ CO2 ಅಂತ ನಾವೇನ್ ಕರಿತೀವಲ್ಲ ಈ CO2 ಏನ್ ರಿಲೀಸ್ ಆಗುತ್ತಲ್ಲ ಇದು ಎಷ್ಟು ಪರ್ಸೆಂಟ್ ಕಮ್ಮಿ ಆಗುತ್ತೆ ಅಂದ್ರೆ 74% ಅಷ್ಟು ಕಮ್ಮಿ ಆಗುತ್ತೆ ಜೊತೆಗೆ ನೋಡ್ರಿ ಈಗ ನಮ್ಮ ಟೆಕ್ನಾಲಜೀಸ್ ಏನಪ್ಪ ಅಂದ್ರೆ ನಾವು ತುಂಬಾ ಅಡ್ವಾನ್ಸ್ ಆಗ್ತಾ ಇದ್ವಿ ಅಂದ್ರೆ ಬರ್ತಾ ಬರ್ತಾ ಏನಪ್ಪ ಅಂದ್ರೆ ನಾವಿನ್ನು ಅಡ್ವಾನ್ಸ್ಮೆಂಟ್ ಅನ್ನ ಆಗ್ತಿದ್ವಿ ಹಾಗಾಗಿ ನೋಡ್ರಿ ಏನು ನಮಗೆ ಸ್ವಚ್ಛವಾದ ಇಂಧನ ಬೇಕು ಆ ಇಂಧನ ಸಿಗ್ತಾ ಇದೆ ಅದ್ರ ರಿಲೇಟೆಡ್ ಟೆಕ್ನಾಲಜೀಸ್ ತಂತ್ರಜ್ಞಾನಗಳು ಸಿಗ್ತಾ ಇದೆ ಇದ್ರ ಜೊತೆಗೆ ನಾವೇನಪ್ಪ ಅಂದ್ರೆ ನೋಸ್ ಡ್ರೈವಿಂಗ್ ಪ್ರೈಸ್ ಅಂದ್ರೆ ನೋಡ್ರಿ ತುಂಬಾ ಕಡಿಮೆ ದರದಲ್ಲಿ ಈ ತಂತ್ರಜ್ಞಾನವನ್ನ ಒದಗಿಸಿದ್ರೆ ಅಥವಾ ಈ ಸಾಧನಗಳನ್ನ ಒದಗಿಸಿದ್ರೆ ಹೆಚ್ಚು ಹೆಚ್ಚು ಜನ ಏನಪ್ಪ ಅಂದ್ರೆ ಅದನ್ನ ಖರೀದಿ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ನೋಡ್ರಿ ಇಂಡಕ್ಷನ್ ಸ್ಟೋವ್ ನ ನೀವೇನಪ್ಪ ಅಂದ್ರೆ ಅತಿ ಕಡಿಮೆ ರೇಟಿಗೆ ಮಾರಿದ್ರೆ ಜೊತೆಗೆ ಏನಪ್ಪ ಅಂದ್ರೆ ಇದರಿಂದ ಬರುವಂತ ಕರೆಂಟ್ ಬಿಲ್ ಕೂಡ ಕಮ್ಮಿ ಆಯ್ತು ಗ್ಯಾಸ್ ರೇಟ್ ಕಂಪೇರ್ ಮಾಡಿದ್ರೆ ಹೆಚ್ಚಿನ ಜನ ಏನ್ ಮಾಡ್ತಾರೆ ಅಂದ್ರೆ ಇಂಡಕ್ಷನ್ ಕಡೆಗೆ ಸ್ವಿಚ್ ಓವರ್ ಆಗ್ತಾರೆ ಆ ತರದ ಟೆಕ್ನಾಲಜೀಸ್ ಅನ್ನ ನಾವು ಈಗ ತೆಗೆದುಕೊಂಡ್ ಬಂದಿದ್ದೀವಿ ಜೊತೆಗೆ ಏನಪ್ಪ ಅಂದ್ರೆ ಟೆಕ್ನಾಲಜೀಸ್ ಅಲ್ಲಿ ಅಷ್ಟು ಅಡ್ವಾನ್ಸ್ಮೆಂಟ್ ನಾವು ಆಲ್ರೆಡಿ ಮಾಡಿದೀವಿ ಇದ್ರ ಜೊತೆಗೆ ನೋಡ್ರಿ ನಾವು ಎಲ್ಲಾ ತರನ ಅಂತ ಆರ್ಥಿಕತೆ ಮತ್ತೆ ತಾಂತ್ರಿಕ ಬ್ಯಾರಿಯರ್ಸ್ ಏನಿದೆ ನಿಬಂಧನೆಗಳು ಅದನ್ನೆಲ್ಲ ದಾಟಿ ಈಗೇನ್ ಮಾಡ್ತಿದ್ವಿ ಅಂದ್ರೆ ಯಾವ ತರನಾಗಿ ನಾವು ಕಡಿಮೆ ಕಾರ್ಬನ್ ಅನ್ನ ಹೊರಸೂಸಬೇಕು ಅದಕ್ಕಿರುವಂತ ಸೊಲ್ಯೂಷನ್ಸ್ ಏನೋ ಅದನ್ನ ನೋಡ್ಕೊಂಡಿದೀವಿ ಆಮೇಲೆ ನೋಡ್ರಿ ಈ ಟ್ರಾನ್ಸಿಷನ್ ಏನಪ್ಪ ಅಂದ್ರೆ ಕೇವಲ ಒಂದ್ ಸೈಡ್ ಇರಬಾರ್ದು ಬದಲಾಗಿ ಎರಡು ಸೈಡ್ ಇರ್ಬೇಕು ಹಾಗಾಗಿ ಡಿಮ್ಯಾಂಡ್ ಅಂಡ್ ಸಪ್ಲೈ ಸೈಡ್ ಎರಡನ್ನು ನೋಡ್ಕೊಂಡು ಇವರು ಇಂಪ್ಲಿಮೆಂಟ್ ಅನ್ನ ಮಾಡ್ತಾ ಇದ್ದಾರೆ ಅಂದ್ರೆ
ಇಲ್ಲಿ ಡಿಮ್ಯಾಂಡ್ ಕೂಡ ಇರಬೇಕು ಅದೇ ತರನಾಗಿ ಸಪ್ಲೈ ಕೂಡ ಇರಬೇಕು ಕೇವಲ ನೀವು ಇಂಡಕ್ಷನ್ ಸ್ಟೋರ್ ನ ಪ್ರೊಡಕ್ಷನ್ ಮಾಡಿದ್ರೆ ಬಟ್ ಅಲ್ಲಿ ಡಿಮ್ಯಾಂಡ್ ಬರಲಿಲ್ಲ ಅಂದ್ರೆ ಅದು ವ್ಯಾಪಾರ ಆಗಲ್ಲ ಹಾಗಾಗಿ ಇಲ್ಲಿ ಇಂಡಕ್ಷನ್ ಸ್ಟೋರ್ ಡಿಮ್ಯಾಂಡ್ ಬರಬೇಕು ಅವಾಗ ನೀವು ಪ್ರೊಡಕ್ಷನ್ಸ್ ಮಾಡಬೇಕು ಅವಾಗ ಮಾತ್ರ ಅದು ಸಾಧ್ಯ ಆಗುತ್ತೆ ಸಪ್ಲೈ ಸೈಡ್ ಅಲ್ಲಿ ಯಾವ ತರನಾಗಿ ನಾವು ಮಿಟಿಗೇಷನ್ಸ್ ಮಾಡಬಹುದು ಅಥವಾ ತೊಲಗಿಸಬಹುದು ಅಂದ್ರೆ ನೋಡಿ ಈಗ ನಾವು ಪಳೆಯುಳಿಕೆ ಇಂಧನಗಳನ್ನು ಬಳಸಿದ್ವಲ್ಲ ಈ ಪಳೆಯುಳಿಕೆ ಇಂಧನಗಳನ್ನು ಏನು ಮಾಡೋದು ಅಂದ್ರೆ ಫೇಸ್ ಔಟ್ ಮಾಡೋದು ನೋಡಿ ಇತ್ತೀಚೆಗೆ ನಾನು ನಿಮಗೆ ಹೇಳಿದ್ದೆ ಒಂದು ಅನಾಲಿಸಿಸ್ ಮಾಡಬೇಕಾದ್ರೆ ಭಾರತ ಏನು ಮಾಡಿತಪ್ಪ ಅಂದ್ರೆ ಸಿಓಪಿ 28 27 ಏನು ಈಜಿಪ್ಟ್ ನಲ್ಲಿ ಇತ್ತಲ್ಲ ಅಲ್ಲಿ ಫಸೈಲ್ ಫ್ಯೂಯಲ್ಸ್ ಅನ್ನು ಫೇಸ್ ಡೌನ್ ಮಾಡಬೇಕು ಅಂತ ಹೇಳಿದ್ರು ಬದಲಾಗಿ ಫೇಸ್ ಔಟ್ ಅಂದ್ರೆ ಅಲ್ಲಿ ಎಲ್ಲಾ ದೇಶಗಳು ಏನ್ ಹೇಳಿತ ಅಂದ್ರೆ ಫಸೈಲ್ ಫ್ಯೂಯಲ್ಸ್ ಅನ್ನು ನಾವು ಫೇಸ್ ಔಟ್ ಮಾಡೋಣ ಪಳೆಯುಳಿಕೆ ಏನ್ ಇಂಧನಗಳಿದೆಯಲ್ಲ ಅದನ್ನ ಕಂಪ್ಲೀಟ್ ಆಗಿ ತೆಗೆದಾಕ್ಬಿಡೋಣ ಅಂತ ಹೇಳಿತು ಬಟ್ ಭಾರತ ಅದಕ್ಕೆ ಏನ್ ಹೇಳ್ತ ಅಂದ್ರೆ ಫೇಸ್ ಡೌನ್ ಅಪ್ರೋಚ್ ಮಾಡೋಣ ಅಂದ್ರೆ ನಾವೇನ್ ಬಳಸಿದ್ವಲ್ಲ ಅದನ್ನ ಕಮ್ಮಿ ಮಾಡೋಣ ಬದಲಾಗಿ ಕಂಪ್ಲೀಟ್ ಆಗಿ ವಾಶ್ ಔಟ್ ಮಾಡಕ್ ಆಗಲ್ಲ ಅಂತ ಅವರು ಹೇಳಿದ್ರು ಹಾಗಾಗಿ ಇಲ್ಲಿ ನೋಡ್ರಿ ಕಂಪ್ಲೀಟ್ ಆಗಿ ಇವ್ಲ್ ಏನ್ ಹೇಳ್ತಿದ್ರು ಅಂದ್ರೆ ಸಪ್ಲೈ ಸೈಡ್ ನಿಮ್ಗೆ ಏನ್ ಮಾಡಬಹುದು ಅಂದ್ರೆ ಕಂಪ್ಲೀಟ್ ಆಗಿ ಪಳೆಯುಳಿಕೆ ಬಂದ ಇಂಧನಗಳನ್ನ ನೀವೇನ್ ಬಳಸಿದ್ರಲ್ಲ ಅದನ್ನ ಫೇಸ್ ಔಟ್ ಮಾಡ್ಬೇಕು ಅಂದ್ರೆ ಬಳಸಲೇಬಾರದು ಇದ್ರ ಜೊತೆ ಜೊತೆಗೆ ಏನಪ್ಪಾ ಅಂದ್ರೆ ನವೀಕರಿಸಬಹುದಾದಂತ ಇಂಧನಗಳನ್ನ ಜಾಸ್ತಿ ಮಾಡಬೇಕು ಇದ್ರ ಜೊತೆಗೆ ನೋಡ್ರಿ ಕಾರ್ಬನ್ ಕ್ಯಾಪ್ಚರ್ ಅಂಡ್ ಸ್ಟೋರೇಜ್ ಅಂದ್ರೆ ಕಾರ್ಬನ್ ಅನ್ನ ಹಿಡಿದಿಟ್ಟು ಅದನ್ನ ಸ್ಟೋರೇಜ್ ಮಾಡುವಂತ ತಂತ್ರಜ್ಞಾನವನ್ನ ಹೆಚ್ಚು ನಾವು ಬಳಸಬೇಕಾಗುತ್ತೆ ಅದೇ ಡಿಮ್ಯಾಂಡ್ ಸೈಡ್ ಅಲ್ಲಿ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಪಳೆಯುಳಿಕೆ ಗಂಧನ ಅವಾಯ್ಡ್ ಮಾಡಬೇಕು ಅಥವಾ ಶಿಫ್ಟ್ ಅಲ್ಲಿ ಯೂಸ್ ಮಾಡಬೇಕು ಅಥವಾ ಬೇರೆ ಫ್ರೇಮ್ ವರ್ಕ್ ಅನ್ನ ಮಾಡಬೇಕಾಗುತ್ತೆ ಇದರಿಂದ ನೋಡ್ರಿ ಈ ತರದ ಇಂಧನಕ್ಕೆ ಇರುವಂತ ಡಿಮ್ಯಾಂಡ್ ಕೂಡ ಕಮ್ಮಿ ಆಗುತ್ತೆ ಜೊತೆಗೆ ಆ ತರದ ಮೆಟೀರಿಯಲ್ಸ್ ಗೆ ಏನ್ ಡಿಮ್ಯಾಂಡ್ ಇದೆಯಲ್ಲ ಅದು ಕೂಡ ಕಮ್ಮಿ ಆಗುತ್ತೆ ಇದ್ರ ಜೊತೆಗೆ ಏನಪ್ಪಾ ಅಂದ್ರೆ ಫಸೈಲ್ ಫ್ಯೂಯಲ್ಸ್ ಗೆ ಸಬ್ಸ್ಟಿಟ್ಯೂಟ್ ಆಗಿ ಅಂದ್ರೆ ಫಸೈಲ್ ಫ್ಯೂಯಲ್ಸ್ ಬದಲಾಗಿ ನಾವೇನಂದ್ರೆ ನವೀಕರಿಸಬಹುದಾದಂತ ಇಂಧನಗಳನ್ನ ಬಳಸಬೇಕಾಗುತ್ತೆ ಪಳೆಯುಳಿಕೆ ಇಂಧನದ ಬದಲಾಗಿ ನೋಡ್ರಿ ನವೀಕರಿಸಬಹುದಾದಂತ ಇಂಧನಗಳಾದಂತ ಸೌರಶಕ್ತಿ ಇರಬಹುದು ಜಲವಿದ್ಯುತ್ ಶಕ್ತಿ ಇರಬಹುದು ಪವನ ಶಕ್ತಿ ಇರಬಹುದು ಟೈಡಲ್ ಪವರ್ಸ್ ಇರಬಹುದು ಇವುಗಳನ್ನ ನಾವು ಬಳಸಬೇಕಾಗುತ್ತೆ ಇದ್ರ ಜೊತೆ ನೋಡ್ರಿ ಎರಡನೇದು ಏನ್ ಮಾಡ್ಬೇಕಪ್ಪ ಅಂದ್ರೆ ಈಗ ಎನರ್ಜಿ ಸೆಕ್ಟರ್ ಅಲ್ಲಿ ಏನ್ ರೆಸಿಡ್ಯುಯಲ್ ಎಮಿಷನ್ಸ್ ಇದೆ ರೆಸಿಡ್ಯುಯಲ್ ಅಂದ್ರೆ ನೋಡ್ರಿ ಏನ್ ಉಳಿಯತ್ತಲ್ಲ ಅದಕ್ಕೆ ನಾವು ರೆಸಿಡ್ಯುಯಲ್ ಅಂತ ಕರಿತೀವಿ ಅವುಗಳನ್ನ ನಾವು ಹೆಚ್ಚಿನ ಡೆವಲಪ್ಮೆಂಟ್ ಅನ್ನ ಮಾಡಬೇಕಾಗುತ್ತೆ ಅಂದ್ರೆ ಕಂಪ್ಲೀಟ್ ಆಗಿ ಹೊಗೆಯನ್ನ ಹೊರಗೆ ಹಾಕ್ಬೇಕಾದ್ರೆ ನಮಗೆ ಕೆಲವೊಂದಿಷ್ಟು ಪ್ರಮಾಣದಲ್ಲಿ ಇನ್ನೂ ಕೂಡ ಕಚ್ಚಾ ವಸ್ತು ಉಳಿಯತ್ತಲ್ಲ ಅದನ್ನ ನಾವು ಕಂಪ್ಲೀಟ್ ಆಗಿ ಎಲಿಮಿನೇಟ್ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ನೋಡ್ರಿ ನಾವು ಕಾರ್ಬನ್ ಡೈಆಕ್ಸೈಡ್ ರಿಮೂವಲ್ ತಂತ್ರಜ್ಞಾನವನ್ನ ಇಂಪ್ರೂವ್ಮೆಂಟ್ ಮಾಡಬೇಕಾಗುತ್ತೆ ಅಂದ್ರೆ ನೋಡ್ರಿ ಕೆಲವೊಂದ್ ಕಡೆ ನಿಮ್ಗೆ ಏನಂದ್ರೆ ಈ ಹೊಗೆ ಬಿಡ್ತಿರುತ್ತಲ್ಲ ಅಲ್ಲಿ ಕಪ್ಪು ಕಪ್ಪದಾದಂತ ಪೌಡರ್ ಟೈಪ್ ಇರುತ್ತೆ ಅದನ್ನ ನಾವು ರೆಸಿಡ್ಯುಯಲ್ ಅಂತ ಕರಿತೀವಿ ಈ ತರನಾಗಿ ಪೌಡರ್ ಉಳದೇ ಇರೋ ತರನಾಗಿ ನಾವು ನೋಡ್ಕೋಬೇಕು ಯಾಕಂದ್ರೆ ಈ ಪೌಡರ್ ಇಂದಾನು ಕೂಡ ನಮಗೆ ಹೆಚ್ಚಿನ ಜೀವಕ್ಕೆ ಹಾನಿಕಾರಕತೆ ಇರುತ್ತೆ ಈಗ ನೋಡ್ರಿ ನಮ್ಮ ಹತ್ರ ಆಲ್ರೆಡಿ ಏನಪ್ಪಾ ಅಂದ್ರೆ ಏನ್ ತಂತ್ರಜ್ಞಾನ ಬೇಕು ಏನ್ ನಮಗೆ ನಾಲೆಜ್ ಇರಬೇಕು ಯಾವ ತರನಾಗಿ ನಾವು ನೆಟ್ ಜೀರೋ ಅರ್ಬನ್ ಸಿಸ್ಟಮ್ ಅನ್ನ ಮಾಡ್ಬೇಕು ಅದೆಲ್ಲ ಇದೆ ಎನರ್ಜಿ ಟ್ರಾನ್ಸಿಷನ್ ಯಾವ ತರನಾಗಿ ಮಾಡ್ಬೇಕು ಅದು ಕೂಡ ನಮ್ಮ ಹತ್ರ ಏನಂದ್ರೆ ಆಲ್ರೆಡಿ ತಂತ್ರಜ್ಞಾನ ಇದೆ ಜೊತೆಗೆ ಅದ್ರ ಬಗ್ಗೆ ತಿಳುವಳಿಕೆ ಜ್ಞಾನದ ಪರಿಜ್ಞಾನ ಇದೆ ಬಟ್ ಏನಂದ್ರೆ ಸಾಮಾಜಿಕ ಈ ರಾಜಕೀಯ ಒಂದು ಬಿಟ್ಟು ನಾವೆಲ್ಲರೂ ಕೂಡಿ ಮಾಡಿದಾಗ ಮಾತ್ರ ಅದು ಸಾಧ್ಯ ಆಗುತ್ತೆ ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ನೀವು ಸಾರಿಗೆಯನ್ನ ತೆಗೆದುಕೊಂಡ್ರೆ ಟ್ರಾನ್ಸ್ಪೋರ್ಟೇಷನ್ ಅನ್ನ ತೆಗೆದುಕೊಂಡ್ರೆ ನಾವು ಸ್ಕೂಟರ್ಗೆ ಬದಲಾಗಿ ಏನ್ ಮಾಡಬಹುದು ಅಂದ್ರೆ ಎನರ್ಜಿ ಸ್ಕೂಟೀಸ್ ಅನ್ನ ಯೂಸ್ ಮಾಡಬಹುದು ಅಥವಾ ಈ ವೆಹಿಕಲ್ಸ್ ಅನ್ನ ಏನ್ ಬಂದಿದ್ದಲ್ಲ ಅದನ್ನ ಯೂಸ್ ಮಾಡಬಹುದು ಈ ತರನಾಗಿ ನಾವು ಅಡ್ವಾನ್ಸ್ಮೆಂಟ್ ಕೂಡ ಆಗಿದ್ದೀವಿ ಇದ್ರ ಜೊತೆಗೆ ನೋಡ್ರಿ ಹೈಡ್ರೋಜನ್ ಅನ್ನು ಕೂಡ ನಾವು ಯೂಸ್ ಮಾಡಬಹುದು ಹೈಡ್ರೋಜನ್ ವೇಸ್ಟ್ ಫ್ಯೂಯಲ್ ಸೆಲ್ಸ್ ಅನ್ನು ಕೂಡ ಯೂಸ್ ಮಾಡಬಹುದು ಯಾಕೆ ನಾನು ಈ ತರ ಹೇಳ್ತಿದ್ದೇನೆ ಅಂದ್ರೆ ಸೊ ನೋಡ್ರಿ ಮೊನ್ನೆ ಏನ್ ಯುಪಿಎಸ್ಸಿ ಪ್ರಿಲಿಮ್ಸ್ ಎಕ್ಸಾಮ್ ನಡೀತಲ್ಲ ಆ ಯುಪಿಎಸ್ಸಿ ಪ್ರಿಲಿಮ್ಸ್ ಎಕ್ಸಾಮ್ ಅಲ್ಲಿ ಏನಪ್ಪಾ ಅಂದ್ರೆ ಈ ಒಂದು ಹೈಡ್ರೋಜನ್ ಫ್ಯೂಯಲ್ ಸೆಲ್ಸ್ ಅಥವಾ ಈ ಗ್ರೀನ್ ಹೈಡ್ರೋಜನ್ ಏನ್ ಮಾಡಿದ್ರೆ ಅಂದ್ರೆ ಕೆಲವೊಂದಿಷ್ಟು ಅಪ್ಲಿಕೇಶನ್ಸ್ ನ ಕೇಳಿದ್ರು ಏನ್ ಗ್ರೀನ್ ಹೈಡ್ರೋಜನ್ ಅಪ್ಲಿಕೇಶನ್ಸ್ ಅಂತ ಕೇಳಿದ್ರು ಅಲ್ಲೇನ್ ಮೂರು ಆಪ್ಷನ್ ಕೊಟ್ಟಿದ್ರಲ್ಲ ಮೂರು ಆಪ್ಷನ್ ಗೂ ಅದು ಅಪ್ಲಿಕೇಬಲ್ ಆಗುತ್ತೆ ಹಾಗಾಗಿ ನೋಡ್ರಿ ಒಂದಕ್ಕೊಂದು ಎಕ್ಸಾಮಿನೇಷನ್ ಅಲ್ಲಿ ಏನಿರುತ್ತೆ ಅಂದ್ರೆ ಇಂಟರ್ ಕನೆಕ್ಟೆಡ್ ಇರುತ್ತೆ ಸೊ ನವೀಕರಿಸಬಹುದಂತ ಇಂಧನಗಳಲ್ಲಿ ಗ್ರೀನ್ ಹೈಡ್ರೋಜನ್ ಕೂಡ ಬರುತ್ತೆ ಯಾಕಂದ್ರೆ ಅದನ್ನು ನಾವೇನ್ ಮಾಡ್ತೀವಿ ಅಂದ್ರೆ ಪಳೆಯುಳಿಕೆ ಇಂಧನಗಳ ಸಾರಿ ಸೌರಶಕ್ತಿ ಇಂಧನ ತೆಗೆದಕ್ಕೋಸ್ಕರ ಅದು ಗ್ರೀನ್ ಹೈಡ್ರೋಜನ್ ಏನಂದ್ರೆ ಸ್ವಚ್ಛವಾದ ಇಂಧನಗಳಾಗಿರುತ್ತೆ ಸೊ ಹಾಗಾಗಿ ನೋಡ್ರಿ ಇವುಗಳನ್ನ ಇಂಪ್ಲಿಮೆಂಟ್ ಮಾಡಿದಾಗ ಮಾತ್ರ ನಮ್ಗೇನಂದ್ರೆ ಹವಾಮಾನ ಬದಲಾವಣೆ ಏನಿದೆಯಲ್ಲ ಅದನ್ನ ಕಡಿಮೆ ಮಾಡಕ್ಕೆ ಚಾನ್ಸ್ ಇರುತ್ತೆ ಹಾಗಾದ್ರೆ ಯಾವೆಲ್ಲ ಬೇರೆ ಬೇರೆ ತಂತ್ರಜ್ಞಾನಗಳಿಂದ ಅಥವಾ ತಂತ್ರಗಾರಿಕೆಯಿಂದ ನಾವು ಇದನ್ನ ಬಳಸಬಹುದು ಲೋ ಕಾರ್ಬನ್ ಎಮಿಷನ್ಸ್ ನ ಮಾಡಬಹುದು ಅಂದ್ರೆ ಸೊ ನೋಡ್ರಿ ಕೆಲವೊಂದಿಷ್ಟು ತಂತ್ರಗಾರಿಕೆಗಳೇನಿದೆ ಯಾವುದಕ್ಕೋಸ್ಕರ ಅಂದ್ರೆ ಈ ಒಂದು ಲೋ ಕಾರ್ಬನ್ ಎಮಿಷನ್ಸ್ ನ ತರೋದಕ್ಕೆ ಜೊತೆಗೆ ಹವಾಮಾನ ಬದಲಾವಣೆಯನ್ನ ಮಿಟಿಗೇಟ್ ಮಾಡ ಕಮ್ಮಿ ಮಾಡಕ್ಕೆ ಅವುಗಳು ಏನಾಗಿರ್ತಾವಪ್ಪ ಅಂದ್ರೆ ಆ ಒಂದು ಶಹರದ ಕ್ಯಾರೆಕ್ಟರಿಸ್ಟಿಕ್ಸ್ ಏನಿದೆ ಅಂದ್ರೆ ಆ ಒಂದು ಸಿಟಿಯ ಗುಣಲಕ್ಷಣಗಳೇನಿದೆಯಲ್ಲ ಅದ್ರ ಮೇಲೆ ಡಿಪೆಂಡ್ ಆಗಿರ್ತವೆ ಆಮೇಲೆ ನೋಡ್ರಿ ಈಗ ನಾವು ಡೈರೆಕ್ಟ್ ಆಗಿ ಏನಪ್ಪಾ ಅಂದ್ರೆ ಪಳೆಯುಳಿಕೆ ಇಂಧನಗಳನ್ನ ಬಿಟ್ಟು ರಿನ್ಯೂವೇಬಲ್ ಎನರ್ಜಿಗೆ ಶಿಫ್ಟ್ ಆಗ್ತೀವಿ ಅಂದ್ರೆ ಹೇಳದಷ್ಟು ಸಿಂಪಲ್ ಇಲ್ಲ ಬಟ್ ಅಲ್ಲೂ ಕೂಡ ನಿಮ್ಗೆ ಏನಂದ್ರೆ ಬಹಳಷ್ಟು ಇಂಧನದ ವ್ಯವಸ್ಥೆ ಬೇಕಾಗುತ್ತೆ ನಾನು ಹೇಳ್ಬೋದು ಏನಂದ್ರೆ ಇವತ್ತಿಂದ ನಾವು ಎಲ್ಲರೂ ಎಲೆಕ್ಟ್ರಿಕಲ್ ಸ್ಕೂಟರ್ ಓಡಿಸ್ತೀವಿ ಅಂದ್ರೆ ಬಟ್ ಎಲೆಕ್ಟ್ರಿಕಲ್ ಸ್ಕೂಟರ್ದು ಎಲೆಕ್ಟ್ರಿಸಿಟಿನ ಯಾವ ತರನಾಗಿ ಪ್ರೊಡ್ಯೂಸ್ ಮಾಡ್ತೀವಿ ಅದನ್ನ ನಾವು ಥರ್ಮಲ್ ಪವರ್ ಪ್ಲಾಂಟ್ ಇಂದ ಮಾಡ್ತಿದ್ರೆ ಅದು ಮತ್ತೆ ಪಳೆಯುಳಿಕೆ ಇಂಧನದಿಂದ ಮಾಡ್ದಂಗೆ ಆಗುತ್ತೆ ನೋಡ್ರಿ ಸೋಲಾರ್ ಇಂದ ಮಾಡ್ತೀನಿ ಅಂದ್ರೆ ನಿಮ್ಗೆ ಮಳೆಗಾಲದಲ್ಲಿ ಸೂರ್ಯನ ಕಿರಣಗಳು ಬೀಳಲ್ಲ ಹಾಗಾಗಿ ನಿಮ್ಗೆ ಅಡಿಕ್ವೇಟ್ ಆಗಿ ಸೋರಿಸಿದಾಗ ಮಾತ್ರ ಅದ್ ಮಾಡಕ್ಕೆ ಸಾಧ್ಯ ಆಗುತ್ತೆ
ಅದಕ್ಕೋಸ್ಕರ ನೋಡ್ರಿ ಬಹಳಷ್ಟು ಇಂಧನಕ್ಕೆ ಸಂಬಂಧಪಟ್ಟಷ್ಟು ಬಹಳಷ್ಟು ಸಮಸ್ಯೆಗಳಿದೆ. ಇವುಗಳನ್ನ ನ್ಯಾಯಯುತವಾಗಿ ಮತ್ತೆ ಸಮಾಜದಲ್ಲಿ ನೋಡ್ರಿ ಸಮಾನತೆಯಿಂದ ನೀವು ಇವುಗಳನ್ನ ಏನ್ ಮಾಡ್ಬೇಕಂದ್ರೆ ಈ ಸಮಸ್ಯೆಗಳನ್ನ ಸಾಲ್ವ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಕೆಲವೊಂದಿಷ್ಟು ವರ್ಗದವರಿಗೆ ಎನರ್ಜಿಯನ್ನ ಕೊಡೋದು, ಇನ್ ಕೆಲವೊಂದಿಷ್ಟು ವರ್ಗದವರಿಗೆ ಇಂಧನವನ್ನ ಕೊಡದೇ ಇರೋದು ತಪ್ಪಾಗುತ್ತೆ. ಕೆಲವೊಂದು ಟೈಮ್ ನೋಡಿರ್ತೀರ ನೀವು ಏನಂದ್ರೆ ಒಂದು ಏರಿಯಾದಲ್ಲಿ ಕರೆಂಟ್ ಸಪ್ಲೈ ಇರುತ್ತೆ, ಇನ್ನೊಂದು ಏರಿಯಾದಲ್ಲಿ ಕರೆಂಟ್ ಸಪ್ಲೈ ಇಲ್ಲ. ಅಥವಾ ಈಗೂ ಕೂಡ ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ಹಳ್ಳಿಗಳ ಕಡೆಗೆ ಕರೆಂಟ್ ಸಪ್ಲೈನೇ ಇರಲ್ಲ. ಅಂದ್ರೆ ಇರುತ್ತೆ 24 hours ಇರಲ್ಲ, ಬಟ್ ಶೇರ್ ಗಳಲ್ಲಿ ಅದು 24 hours ಇದೆ. ಇದೇನ್ ಅಸಾಮಾಜಿಕ ಇದೆಯಲ್ಲ, ಇದು ಈ ಸಮಾಜದ ನ್ಯಾಯವನ್ನು ನಾವು ಕೊಡಿಸ್ಬೇಕು, ಈ ಸಾಮಾಜಿಕ ನ್ಯಾಯವನ್ನು ನಾವು ಕೊಡಿಸ್ಬೇಕಾಗತ್ತೆ. ಅದ್ರ ಜೊತೆಗೆ ನೋಡ್ರಿ ಇವುಗಳನ್ನ ಗಮನದಲ್ಲಿ ಇಟ್ಕೊಂಡು ನಾವೇನಪ್ಪ ಅಂದ್ರೆ ಒಂದು ಫ್ರೇಮ್ ವರ್ಕ್ ಅನ್ನ ಮಾಡ್ಬೇಕಾಗತ್ತೆ. ಜೊತೆಗೆ ಇಂಧನಗಳ ಪಾಲಿಸೀಸ್ ಅನ್ನು ಕೂಡ ನಾವು ರಿಲೀಸ್ ಮಾಡಬೇಕು. ಅವುಗಳೇನಪ್ಪ ಅಂದ್ರೆ ಸಾಮಾಜಿಕವಾಗಿ ಮತ್ತೆ ಏನಪ್ಪ ಅಂದ್ರೆ ಎನ್ವೈರನ್ಮೆಂಟಲ್ ವಾತಾವರಣವಾಗಿಯೂ ಕೂಡ ಏನಂದ್ರೆ ನ್ಯಾಯವಾಗಿರಬೇಕಾಗತ್ತೆ. ಆಮೇಲೆ ನೋಡ್ರಿ ಇವುಗಳು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದ್ರೆ ಆ ಸಿಟಿಯಲ್ಲಿ ಎಷ್ಟು ಸ್ಪೇಸ್ ಇದೆ, ಆಮೇಲೆ ಅಲ್ಲಿ ಯಾವ ತರನಾಗಿ ಭೂ ಬಳಕೆಯನ್ನ ಮಾಡಿದ್ದಾರೆ, ಲ್ಯಾಂಡ್ ಯೂಸ್ ಪ್ಯಾಟರ್ನ್ ಅಂದ್ರೆ ನೋಡ್ರಿ ಅಲ್ಲಿ ಭೂಮಿಯನ್ನ ಯಾವ ತರನಾಗಿ ಬಳಕೆ ಮಾಡಿದ್ದಾರೆ, ಮತ್ತೆ ಎಷ್ಟರವರೆಗೂ ಅದು ಡೆವಲಪ್ಮೆಂಟ್ ಆಗಿದೆ. ಅದು ಟೈರ್ 1 ಸಿಟೀಸ್ ನ, ಟೈರ್ 2 ಸಿಟೀಸ್ ನ, ಟೈರ್ 3 ಸಿಟೀಸ್, ಈ ಡೆವಲಪ್ಮೆಂಟ್ ಮೇಲೆ ಈ ಅಭಿವೃದ್ಧಿ ಮೇಲೆ ನಾವೇನ್ ಮಾಡ್ಬೇಕಂದ್ರೆ ಅದನ್ನ ಅದಕ್ಕೆ ನಾವೇನ್ ಮಾಡ್ಬೇಕಾಗತ್ತಂದ್ರೆ ಈ ಒಂದು ಗ್ರೀನ್ ಎನರ್ಜಿ ಅಥವಾ ರಿನ್ಯೂವಬಲ್ ಎನರ್ಜಿ ಸಪ್ಲಿಮೆಂಟ್ ಅನ್ನ ಕೊಡಬೇಕಾಗುತ್ತೆ, ಎನರ್ಜಿ ಪಾಲಿಸೀಸ್ ನ ಫಾರ್ಮ್ ಮಾಡಬೇಕಾಗತ್ತೆ. ಜೊತೆಗೆ ನೋಡ್ರಿ ಯಾವ ಹಂತದಲ್ಲಿ ಅರ್ಬನೈಸೇಷನ್ ಇದೆ ಅಂದ್ರೆ ಟೈರ್ 1, ಟೈರ್ 2, ಟೈರ್ 3 ಯಾವ ಮಟ್ಟಿಗೆ ಅರ್ಬನೈಸೇಷನ್ ಇದೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾವ್ದಕ್ಕೆ ಈ ಎನರ್ಜಿ ಪಾಲಿಸೀಸ್ ನ ಫಾರ್ಮ್ ಮಾಡಬೇಕಾದ್ರೆ. ಈಗ ಯಾವ್ದಾದ್ರು ಒಂದು ಶಹರ್ ನೋಡ್ರಿ ಎಸ್ಟಾಬ್ಲಿಷ್ ಆಗಿದ್ರೆ, ಸ್ಥಾಪನೆ ಆಗಿದ್ರೆ ಅದನ್ನ ನಾವೇನ್ ಮಾಡ್ಬೋದು ಅಂದ್ರೆ ರೆಟ್ರೋಫಿಟ್ ಮಾಡಬಹುದು, ಅಂದ್ರೆ ರೀಫಿಟಿಂಗ್ ಮಾಡಬಹುದು, ಅದನ್ನ ರೀಪರ್ಪಸ್ ಮಾಡಬಹುದು. ಅಂದ್ರೆ ಅಲ್ಲೇನ್ ಮೂಲ ಸೌಕರ್ಯಗಳದನ್ನೆಲ್ಲ ಅದನ್ನ ರೀಪರ್ಪಸ್ ಮಾಡಿ ಏನ್ ಮಾಡಬಹುದಪ್ಪ ಅಂದ್ರೆ ಅಲ್ಲಿರುವಂತ ಎನರ್ಜಿ ಎಫಿಷಿಯನ್ಸಿನ ಜಾಸ್ತಿ ಮಾಡಬಹುದು. ಜೊತೆಗೆ ನೋಡ್ರಿ ನಾವೇನ್ ಮಾಡಬಹುದು ಅಂದ್ರೆ ಪಬ್ಲಿಕ್ ಮತ್ತೆ ಪ್ರೈವೇಟ್ ಇಬ್ಬರಿಗೂ ಸಹ ಏನ್ ಮಾಡಬಹುದು ಅಂದ್ರೆ ಒಂದು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಶನ್ ನ ಯೂಸ್ ಮಾಡೋದಕ್ಕೆ, ಜೊತೆಗೆ ಬೈಸಿಕಲ್ ಅನ್ನ ಯೂಸ್ ಮಾಡೋದಕ್ಕೆ ಅಂದ್ರೆ ಸೈಕಲ್ ಅನ್ನ ಯೂಸ್ ಮಾಡೋದಕ್ಕೆ, ವಾಕಿಂಗ್ ಯೂಸ್ ಮಾಡೋದಕ್ಕೆ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ಕೊಡಬೇಕಾಗಿದೆ. ಸೊ ನೋಡ್ರಿ ಈ ಒಂದು ಬೇಸಸ್ ಮೇಲೆ ನಿಮ್ಗೆ ಏನ್ ಹೇಳ್ಬೋದು ಅಂದ್ರೆ ಸೌದಿ ಅರೇಬಿಯಾದಲ್ಲಿ ಒಂದು ಹೊಸ ಶಹರವನ್ನು ಅವರು ಸ್ಥಾಪನೆ ಮಾಡ್ತಿದ್ದಾರೆ, ನಿಯೋಮ್ ಅಂತ. ಅಲ್ಲಿ ನಿಮ್ಗೆ 5 minutes ವಾಕೇಬಲ್ ಡಿಸ್ಟೆನ್ಸ್ ಅಲ್ಲಿ ಏನ್ ಫೆಸಿಲಿಟೀಸ್ ಬೇಕು ಅಂದ್ರೆ ಒಬ್ಬ ಮಾನವನಿಗೆ ಏನೆಲ್ಲ ಅಗತ್ಯವಾದ ವಸ್ತುಗಳಿದೆಯಲ್ಲ ಆ ಅಗತ್ಯವಾದ ವಸ್ತುಗಳೆಲ್ಲ ಸಿಗುತ್ತೆ. ಅದೇ ತರನಂತ ಶಹರಗಳೇನಪ್ಪ ಅಂದ್ರೆ ಪ್ರತಿಯೊಂದು ಶಹರಗಳು ಇದೇ ತರನಾಗಿ ಆಗ್ಬೇಕು ಅಂದ್ರೆ ವಾಕೇಬಲ್ ಡಿಸ್ಟೆನ್ಸ್ ಅಲ್ಲೇ ನಿಮ್ಗೆ ಸಿಕ್ಬಿಡ್ಬೇಕು. ಫಾರ್ ಎಕ್ಸಾಂಪಲ್ ನೋಡ್ರಿ ನಾವೇನೋ ಒಂದು ವಸ್ತುಗಳನ್ನ ತೆಗೆದುಕೊಳ್ಬೇಕಂದ್ರೆ ಈಗ ಏನ್ ಮಾಡ್ತೀವಿ ಅಂದ್ರೆ ಉತ್ತರ ಕರ್ನಾಟಕದಲ್ಲಿ ನೋಡ್ರಿ ನಾವೆಲ್ಲ ಒಂದು ಹಳ್ಳಿಯಲ್ಲಿ ಇರ್ತೀವಿ, ನಮ್ಗೇನೋ ಒಂದು ಇಂಪಾರ್ಟೆಂಟ್ ವಸ್ತು ಬೇಕಾಗಿದೆ ಅಂದ್ರೆ ಎಲ್ಲರೂ ಕೂಡ ಏನ್ ಮಾಡ್ತಾರಂದ್ರೆ ಹುಬ್ಳಿ ಸುತ್ತಮುತ್ತಲ ಇದ್ದವರು ಹುಬ್ಬಳ್ಳಿಗೆ ಬರ್ತಾರೆ. ಈ ತರನಾಗಿ ಆಗದ್ಬಿಟ್ಟು ಹುಬ್ಬಳ್ಳಿ ಒಂದು ಎಕನಾಮಿಕಲ್ ಸೆಂಟರ್ ಇಲ್ಲಿ, ಬಟ್ ಅಗತ್ಯವಾದ ವಸ್ತುಗಳು ಅಲ್ಲೇ ಅಕ್ಕಪಕ್ಕದಲ್ಲಿ ಸಿಕ್ಕರೆ ನಾವೇನ್ ಮಾಡ್ತೀವಿ ಅಂದ್ರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇರ್ಬೋದು, ಬೇರೆ ವ್ಯವಸ್ಥೆಗಳನ್ನ ಕಮ್ಮಿ ಯೂಸ್ ಮಾಡ್ತೀವಿ. ಅದಕ್ಕೋಸ್ಕರ ನೋಡ್ರಿ ಸಿಟೀಸ್ ಅಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ವಾಕೇಬಲ್ ಸಿಟೀಸ್ ಅನ್ನ ಮಾಡ್ಬೇಕು, ಅಂದ್ರೆ ನಡೆದಾಡ್ಕೊಂಡು ಹೋಗಕ್ಕೆ ಮಾಡ್ಬೇಕು. ಇದರಿಂದ ಏನಾಗುತ್ತೆ ಅಂದ್ರೆ ನೋಡ್ರಿ ಅಲ್ಲಿರುವಂತ ಇಂಧನದ ಡಿಮ್ಯಾಂಡ್ ಏನಿದೆ ಅಥವಾ ಇಂಧನದ ಒಂದು ಬೇಡಿಕೆ ಏನಿದೆ ಅಲ್ಲ ಆ ಬೇಡಿಕೆ ಕಮ್ಮಿ ಆಗುತ್ತೆ. ಜೊತೆಗೆ ಆ ಒಂದು ಸಿಟೀಸ್ ಅಲ್ಲಿ ಇರುವಂತ ಟ್ರಾನ್ಸ್ಪೋರ್ಟೇಶನ್ ಅಂದ್ರೆ ಸಾರಿಗೆ ಏನಿದೆ ಅಲ್ಲ ಅದನ್ನು ಪೂರ್ತಿಯಾಗಿ ನಾವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ ಎಲೆಕ್ಟ್ರಿಫಿಕೇಶನ್ ಅಂದ್ರೆ ವಿದ್ಯುತ್ಕರಣವನ್ನ ಮಾಡ್ಬೇಕಾಗುತ್ತೆ. ಜೊತೆಗೆ ಅದು ಪಳಿಯುಳಿಕೆಗಳಿಂದ ಬಿಟ್ಟು ನವೀಕರಿಸಬಹುದಾದಂತ ಇಂಧನಗಳಿಂದ ಮಾತ್ರ ನಡಿಬೇಕಾಗುತ್ತೆ. ಇದ್ರ ಜೊತೆಗೆ ನೋಡ್ರಿ ಡಿಸ್ಟಿಕ್ ವೈಸ್ ಏನಪ್ಪ ಅಂದ್ರೆ ಹೀಟಿಂಗ್ ಮತ್ತೆ ಕೂಲಿಂಗ್ ನೆಟ್ವರ್ಕ್ಸ್ ಅನ್ನು ನಾವು ಎಸ್ಟಾಬ್ಲಿಷ್ ಮಾಡ್ಬೇಕಾಗುತ್ತೆ, ಅದು ಕೂಡ ರಿನ್ಯೂವಬಲ್ ಎನರ್ಜಿ ಸೋರ್ಸ್ ಇಂದ. ಇದ್ರ ಜೊತೆಗೆ ಸಿಟೀಸ್ ಅಲ್ಲಿ ಮತ್ತೆ ಏನ್ ಮಾಡ್ಬೇಕಾಗತ್ತಪ್ಪ ಅಂದ್ರೆ ಕೋ ಲೊಕೇಟ್ ಹೌಸಿಂಗ್ ಜಾಬ್ಸ್ ಅನ್ನ ಮಾಡ್ಬೇಕಾಗತ್ತೆ. ನೋಡ್ರಿ ಕೋ ಲೊಕೇಟ್ ಹೌಸಿಂಗ್ ಜಾಬ್ಸ್ ಅಂದ್ರೆ ಈಗ ನಮ್ಮ ಮನೆಗೆ ಏನಾದ್ರೂ ಮೇಡ್ ಬರ್ತಾ ಇದ್ರೆ ಅಂದ್ರೆ ಕೆಲಸದವ್ರು ಬರ್ತಿದ್ರೆ ಅವರು ಪಕ್ಕದ ಮನೆಯವರಿಗೂ ಕೆಲಸ ಮಾಡ್ಬೇಕು. ಇದ್ರಿಂದ ಏನಾಗುತ್ತೆ ಅಂದ್ರೆ ಆ ಮೇಡ್ ಇದ್ದವ್ರು ಏನಪ್ಪ ಅಂದ್ರೆ 4-5 ಮನೆ ಕೆಲಸ ಮಾಡಿ ಮತ್ತೆ ಮನೆಗೆ ಹೋಗ್ತಾರೆ, ಅಲ್ಲಿ ಎನರ್ಜಿ ಎಫಿಷಿಯನ್ಸಿನ ಮಾಡಬಹುದು. ಅಂದ್ರೆ ಈಗ ನೋಡ್ರಿ ನಿಮ್ ಮನೆಗೆ ಕೆಲಸದವಳು ಬರ್ತಾ ಇದ್ರೆ ಆ ಕೆಲಸದವಳು ಏನಪ್ಪಾ ಅಂದ್ರೆ ಒಂದೇ ಏರಿಯಾದಲ್ಲಿ 4-5 ಮನೆಯಲ್ಲಿ ಕೆಲಸ ಮಾಡೋದು ಅಂದ್ರೆ ಅಕ್ಕಪಕ್ಕ ಮನೆಯಲ್ಲಿ 4-5 ಮನೆಯಲ್ಲಿ ಕೆಲಸ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಅವಳಿಗೆ ಮತ್ತೆ ಸಾರಿಗೆಗೆ ಅಥವಾ ಟ್ರಾನ್ಸ್ಪೋರ್ಟೇಶನ್ಗೆ ಹೆಚ್ಚಿನ ಹಣ ಹೋಗೋಲ್ಲ, ಮತ್ತೆ ಆಕೆ ಸಾರಿಗೆಗೂ ಕೂಡ ಏನಪ್ಪಾ ಅಂದ್ರೆ ಹೆಚ್ಚಿನ ಹಣವನ್ನ ಬಳಸಲ್ಲ, ಈ ವಾತಾವರಣವನ್ನು ಕೂಡ ಹಾಳು ಮಾಡಲ್ಲ. ಅದೇ ನೋಡ್ರಿ ಬೇರೆ ಬೇರೆ ಏರಿಯಾದಲ್ಲಿ ಕೆಲಸ ಮಾಡ್ತಿದ್ರೆ ಅದಕ್ಕೋಸ್ಕರ ಟ್ರಾನ್ಸ್ಪೋರ್ಟೇಶನ್ ಅನ್ನ ಅವರು ಯೂಸ್ ಮಾಡ್ಬೇಕಾಗತ್ತೆ. ಇದ್ರ ಜೊತೆಗೆ ನೋಡ್ರಿ ನಾವು ಸಿಟೀಸ್ ಅನ್ನ ಯಾವ ತರನಾಗಿ ಪ್ಲಾನ್ ಮಾಡ್ಬೇಕಂದ್ರೆ ನಮ್ಮ ವರ್ಕಿಂಗ್ ಪ್ಲೇಸ್ ಮತ್ತೆ ರೆಸಿಡೆನ್ಶಿಯಲ್ ಕಾಂಪ್ಲೆಕ್ಸ್ ಎರಡೂ ಕೂಡ ಹತ್ತಿರದಲ್ಲೇ ಇರ್ಬೇಕಂದ್ರೆ ಬೈ ವಾಕ್ ಹೋಗಿ ನೀವು ಕೆಲಸ ಮಾಡುವಂತ ಅವಕಾಶಗಳು ಇರಬೇಕು. ಆ ತರನಾಗಿ ನಾವು ಸಿಟೀಸ್ ಅನ್ನ ಪ್ಲಾನ್ ಮಾಡ್ಬೇಕಾಗತ್ತೆ. ಆಗ ಮಾಡೋದ್ರಿಂದ ನೋಡ್ರಿ ಏನ್ ಟ್ರಾನ್ಸ್ಪೋರ್ಟೇಶನ್ಗೆ ಎನರ್ಜಿ ಬೇಕು ಅಂದ್ರೆ ಈಗ ನೋಡ್ರಿ ಸಾರಿಗೆಗೆ ನಮ್ಗೆ ಏನ್ ಇಂಧನಗಳು ಬೇಕಲ್ಲ, ಆ ಇಂಧನಗಳು ಕೂಡ ಇಂಧನದ ಒಂದು ಬೇಡಿಕೆನೂ ಕೂಡ ಕಮ್ಮಿ ಆಗುತ್ತೆ. ಅಂತ ಸಿಟೀಸ್ ಮಾತ್ರ ಏನ್ ಮಾಡಬಹುದು ಅಂದ್ರೆ ಲೋ ಕಾರ್ಬನ್ ಟೆಕ್ನಾಲಜೀಸ್ ಒಳಗೆ, ಅಂದ್ರೆ ಕಡಿಮೆ ಕಾರ್ಬನ್ ಬಳಸುವಂತ ಟೆಕ್ನಾಲಜೀಸ್ ಒಳಗೆ, ಮತ್ತೆ ಈ ಒಂದು ಕಾರ್ಬನ್ ಕ್ಯಾಪ್ಚರ್ ಮತ್ತೆ ಸ್ಟೋರೇಜ್ ಒಳಗೆ ಕೂಡ ಹೆಲ್ಪ್ ಮಾಡುತ್ತೆ. ಜೊತೆಗೆ ನೋಡ್ರಿ ರಿನ್ಯೂವೆಬಲ್ ಅಂದ್ರೆ ಈಗ ನವೀಕರಿಸಬಹುದಂತ ಇಂಧನಗಳನ್ನ ಅಡಾಪ್ಟ್ ಮಾಡ್ಕೊಳ್ಳೋದ್ರಲ್ಲೂ ಕೂಡ ಏನಪ್ಪಾ ಅಂದ್ರೆ ಅದು ಸಹಾಯವನ್ನ ಮಾಡುತ್ತೆ. ಈ ತರದ ಹೊಸ ಶಹರಗಳು ಏನ್ ಬರುತ್ತಲ್ಲ ಅವೇನಪ್ಪ ಅಂದ್ರೆ ಬಹಳಷ್ಟು ಪೊಟೆನ್ಶಿಯಲ್ ಆಗಿರುತ್ತೆ.
ಜೊತೆಗೆ ಎಮಿಷನ್ಸ್ ಏನಿರುತ್ತಲ್ಲ ಅಂದ್ರೆ ಈಗ ಏನು ಹೊರಸೂಸುವಿಕೆ ಕಾರ್ಬನ್ ಹೊರಸೂಸುವಿಕೆಯನ್ನು ಕೂಡ ಕಂಪೇರ್ ಮಾಡುತ್ತೆ. ಇದರ ಜೊತೆಗೆ ನೋಡ್ರಿ ಅವು ಇಂಧನಗಳನ್ನು ತುಂಬಾ ಸದೃಢವಾಗಿ ಬಳಸುತ್ತೆ, ಜೊತೆಗೆ ಅಲ್ಲಿರುವಂತ ಮೂಲ ಸೌಕರ್ಯ ಕೂಡ ಜಾಸ್ತಿ ಆಗುತ್ತೆ. ಜೊತೆಗೆ ಇವು ಪೀಪಲ್ ಸೆಂಟ್ರಿಕ್ ಆಗಿರುವಂತ ಅರ್ಬನ್ ಡಿಸೈನ್ ಆಗಿರುತ್ತೆ ಈ ತರದ ಬಿಲ್ಡಿಂಗ್ಸ್ ಅನ್ನ ಇರೋದ್ರ ಜೊತೆಗೆ. ಜೊತೆಗೆ ನೋಡ್ರಿ ರೆಡ್ ನೆಟ್ ಜೀರೋ ಎನರ್ಜಿ ಅಂದ್ರೆ ಬಹಳ ಕಮ್ಮಿಯಷ್ಟು ಎನರ್ಜಿನ ನಾವು ಯೂಸ್ ಮಾಡೋದ್ರಿಂದ ಮತ್ತೆ ಈಗಿರುವಂತ ಎಕ್ಸಿಸ್ಟಿಂಗ್ ಬಿಲ್ಡಿಂಗ್ಸ್ ಅನ್ನ ಮತ್ತೆ ರೆಟ್ರೋಫಿಟ್ ಆಗಿ ಅಂದ್ರೆ ಯಾವ ತರನಾಗಿ ನಾವು ಎನರ್ಜಿ ಕಮ್ಮಿ ಮಾಡ್ಬೇಕು. ಈಗ ನೋಡ್ರಿ ಒಂದ್ ಮನೇಲಿ ನಾವು ಬಳಸ್ತಾ ಇದೀವಿ, ಒಂದ್ ಮನೇಲಿ ನಾಲ್ಕೈದು ಏನಪ್ಪ ಅಂದ್ರೆ ರೂಮ್ಗಳಿದೆ ಅಂದ್ರೆ ಅಲ್ಲಿ ನೋಡ್ರಿ ನೀವು ಒಂದ್ ರೂಮ್ ಅಲ್ಲಿ ಏನಪ್ಪಾ ಅಂದ್ರೆ ಸೂರ್ಯನ ಬೆಳಕೆ ಹೋಗ್ಲಿಲ್ಲ ಅಂದ್ರೆ ಅಲ್ಲಿ ನೀವ್ ಏನ್ ಮಾಡ್ಬೇಕಂದ್ರೆ ಯಾವಾಗ್ಲೂ ಕರೆಂಟ್ ಅನ್ನ ಬಳಸ್ಬೇಕಾಗುತ್ತೆ. ಅದ್ರ ಬದಲಾಗಿ ಅದನ್ನ ರೀಡಿಸೈನ್ ಮಾಡಿ ಎಲ್ಲಾ ಕಡೆನೂ ಕೂಡ ಏನಪ್ಪಾ ಅಂದ್ರೆ ಸೂರ್ಯನ ಕಿರಣಗಳು ಪ್ರವೇಶ ಆಗೋಂಗ್ ಮಾಡಿದ್ರೆ ನಮಗೆ ಎನರ್ಜಿಯನ್ನ ಸೇವಿಂಗ್ಸ್ ಮಾಡ್ದಂಗ ಆಗುತ್ತೆ. ಆ ತರನ ಅಂತ ರೆಟ್ರೋಫಿಟ್ಟಿಂಗ್ ಅನ್ನ ನಾವು ಮಾಡ್ಬೇಕಾಗತ್ತೆ. ಅವಾಗ ಮಾತ್ರ ನೋಡ್ರಿ ನಾವು ಏನು ಲೋ ಕಾರ್ಬನ್ ಎಮಿಷನ್ಸ್ ಅಂತ ಹೇಳ್ತೀವಲ್ಲ ಆ ಒಂದು ಲೋ ಕಾರ್ಬನ್ ಎಮಿಷನ್ಸ್ ಕಡೆಗೆ ಹೆಜ್ಜೆ ಹಾಕ್ದಂಗೆ ಆಗುತ್ತೆ. ಯಾವ ತರನಾಗಿ ನೋಡ್ರಿ ಈ ಎನರ್ಜಿ ಟ್ರಾನ್ಸಿಷನ್ ಜಸ್ಟ್ ಆಗಿರುತ್ತಂದ್ರೆ ಅಂದ್ರೆ ಸುಮ್ನೆ ನ್ಯಾಯವಾಗಿರುತ್ತೆ ಅಂದ್ರೆ ನೋಡ್ರಿ ಎನರ್ಜಿ ಸಿಸ್ಟಮ್ಸ್ ಏನಿರುತ್ತಲ್ಲ ಅವು ಏನಪ್ಪ ಅಂದ್ರೆ ನೇರವಾಗಿ ಮತ್ತೆ ಪರೋಕ್ಷವಾಗಿ ನೋಡ್ರಿ ನೇರವಾಗಿ ಪರೋಕ್ಷವಾಗಿ ಯಾವ ತರನಾಗಿರುತ್ತೆ ಅಂದ್ರೆ ಒಂದು ಸ್ಥಳೀಯ ಜನರ ಜೀವನ ಶೈಲಿ, ಆ ಸ್ಥಳೀಯ ಆರ್ಥಿಕ ಅಭಿವೃದ್ಧಿ, ಜೊತೆಗೆ ಸ್ಥಳೀಯ ಜನರ ನೋಡ್ರಿ ಸಾಮಾಜಿಕ ಮತ್ತೆ ಆರ್ಥಿಕ ಸ್ಥಿತಿಗತಿ ಏನಿದೆಯಲ್ಲ ಆ ಒಂದು ಫ್ಯಾಕ್ಟರ್ ಮೇಲೆ ಏನಪ್ಪಾ ಅಂದ್ರೆ ಇಂಧನದ ಒಂದು ಸಿಸ್ಟಮ್ಗಳು ವ್ಯವಸ್ಥೆಗಳು ಏನಾಗಿರುತ್ತೆ ಅಂದ್ರೆ ನೇರವಾಗಿ ಮತ್ತೆ ಪರೋಕ್ಷವಾಗಿರ್ತವೆ. ಫಾರ್ ಎಕ್ಸಾಂಪಲ್ ನೀವು ಬೆಂಗಳೂರು ಅಂತ ಸಿಟೀಸ್ ಅಲ್ಲಿ ಮೆಟ್ರೋಪಾಲಿಟನ್ ಸಿಟೀಸ್ ಅಲ್ಲಿ ಇದ್ರೆ ಇನ್ ಕೇಸ್ ನೋಡ್ರಿ ನೀವೇನಂದ್ರೆ ಮಲ್ಟಿ ನ್ಯಾಷನಲ್ ಕಂಪನೀಸ್ ಅಲ್ಲಿ ನೀವು ಕೆಲಸ ಮಾಡ್ತಿದ್ರೆ ಇನ್ ಕೇಸ್ ಇಲ್ಲಿ ಎಲೆಕ್ಟ್ರಿಸಿಟಿ ಸಪ್ಲೈ ಇಲ್ಲ ಅಂದ್ರೆ ಅಲ್ಲಿ ಡಿಜಿಯನ್ನ ಆನ್ ಮಾಡ್ತಾರೆ, ಡೀಸೆಲ್ ಜನರೇಟರ್ ನ ಯೂಸ್ ಮಾಡೋಂಡು ಕರೆಂಟ್ ಅನ್ನ ಪ್ರೊಡ್ಯೂಸ್ ಮಾಡ್ತಾರೆ. ಸೊ ಕಂಟಿನ್ಯೂಸ್ ಆಗಿ ನಿಮಗೆ ಪವರ್ ಸಪ್ಲೈ ಇರುತ್ತೆ, ಅಲ್ಲಿ ಕೂಡ ಡಿಸ್ಟ್ರಪ್ಷನ್ ಅನ್ನ ಇರಲ್ಲ. ಅದೇ ನೀವು ಹಳ್ಳಿಗಳಲ್ಲಿ ಕೆಲಸ ಮಾಡ್ಬೇಕಾದ್ರೆ ಕರೆಂಟ್ ಹೋದ್ರೆ ನಾವು ಡಿಜಿಯನ್ನ ಯೂಸ್ ಮಾಡಲ್ಲ, ಬದಲಾಗಿ ಇನ್ವರ್ಟರ್ ಇರುತ್ತೆ ಅದು ಮತ್ತೆ ಕರೆಂಟ್ ಬಂದಾಗ ರೀಚಾರ್ಜ್ ಆಗುತ್ತೆ. ಆ ತರನಾಗಿ ನೋಡ್ರಿ ಯಾವ ತರನಾಗಿ ಇಂಧನಗಳ ಬೇಡಿಕೆ ಇರುತ್ತೆ ಅಂದ್ರೆ ಆ ಒಂದು ಪ್ರದೇಶದ ಜನರ ಜೀವನ ಶೈಲಿ, ಆ ಸ್ಥಳೀಯ ಆರ್ಥಿಕ ಅಭಿವೃದ್ಧಿ, ಜೊತೆಗೆ ಆ ಒಂದು ಜನರ ಸಾಮಾಜಿಕ ಮತ್ತೆ ಆರ್ಥಿಕ ಅಭಿವೃದ್ಧಿ ಮೇಲೆ ಅಲ್ಲಿನ ಇಂಧನ ಬೇಡಿಕೆ ನಿಂತಿರುತ್ತೆ. ಹಾಗಾಗಿ ಒಂದೇ ಸೈಜ್ ಎಲ್ಲರಿಗೂ ಫಿಟ್ ಆಗುತ್ತೆ ಅನ್ನೋದು ತಪ್ಪಾಗುತ್ತೆ. ಯಾಕಂದ್ರೆ ಇದರಿಂದ ಸಾಮಾಜಿಕವಾಗಿ ಮತ್ತೆ ವಾತಾವರಣವಾಗಿ ನಾವೇನಪ್ಪ ಅಂದ್ರೆ ಎಲ್ಲರಿಗೂ ಕೂಡ ನ್ಯಾಯವನ್ನ ಒದಗಿಸಂಗಾಗಲ್ಲ. ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ ನಾವು ರಿನ್ಯೂವೆಬಲ್ ಎನರ್ಜಿನ ಯೂಸ್ ಮಾಡಬಹುದು ಅಂದ್ರೆ ನವೀಕರಿಸಬಹುದಂತ ಇಂಧನಗಳನ್ನ ಬಳಸಬಹುದು ಅಂತ ಹೇಳ್ಬೋದು. ಆದ್ರೆ ಇದರಿಂದ ನೋಡ್ರಿ ಯಾವೆಲ್ಲ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಲ್ಲಿ ನೋಡ್ರಿ ಯಾವೆಲ್ಲ ಜನರು ಈ ಒಂದು ಪಳೆಯುಳಿಕೆ ಇಂಧನಗಳ ಮೇಲೆ ಡಿಪೆಂಡ್ ಆಗಿದ್ದಾರೆ ಅವರಿಗೆ ಇದು ಎಫೆಕ್ಟ್ ಆಗುತ್ತೆ. ಯಾಕಂದ್ರೆ ಈ ಒಂದು ಫೊಸೈಲ್ ಫ್ಯೂಯಲ್ಸ್ ಇಂದ ಅವ್ರಿಗೆ ನೋಡ್ರಿ ಬ್ರೆಡ್ ಅಂಡ್ ಬಟರ್ ನ ಅರ್ನ್ ಮಾಡ್ತಿರ್ತಾರೆ, ಅಂದ್ರೆ ಅವರಿಗೆ ಮನೆಗೆ ಬೇಕಾದಂತ ರೊಟ್ಟಿಯನ್ನ ಗಳಿಸ್ತಿರ್ತಾರೆ. ಆ ಒಂದು ಅನ್ನವನ್ನು ನಾವು ಕಿತ್ಕೊಂಡಂಗ ಆಗುತ್ತೆ, ಯಾಕಂದ್ರೆ ಎಸ್ಪೆಷಲಿ ಅವರು ಪಳೆಯುಳಿಕೆ ಇಂಧನಗಳ ಮೇಲೆ ಅವರು ಜೀವನವನ್ನ ನಡೆಸಿರ್ತಾರೆ. ಈ ಎನರ್ಜಿ ಸಪ್ಲೈ ಏನಿರುತ್ತಲ್ಲ ಅದನ್ನ ನಾವು ಬ್ಯಾಲೆನ್ಸ್ ಮಾಡಬಹುದು. ಎಸ್ಪೆಷಲಿ ಈಗ ಇಂಧನದ ಬೇಡಿಕೆ ಜಾಸ್ತಿ ಇರುವಲ್ಲಿ ನಾವೇನ್ ಮಾಡಬಹುದು ಅಂದ್ರೆ ಈ ಎನರ್ಜಿ ಸಪ್ಲೈ ಅನ್ನ ಕಮ್ಮಿ ಮಾಡಬಹುದು. ಸೊ ನೋಡ್ರಿ ಅರ್ಬನೈಸೇಷನ್ ನಗರೀಕರಣದಿಂದ ಇಂಧನದ ಬೇಡಿಕೆ ಜಾಸ್ತಿ ಆಗಿದೆ, ಹಾಗಾಗಿ ನಾವು ಇದನ್ನೇನಪ್ಪ ಅಂದ್ರೆ ಎನರ್ಜಿ ಸೆಕ್ಯೂರಿಟಿಗೋಸ್ಕರ ಮತ್ತೆ ಎಕ್ಸ್ಪೋರ್ಟ್ಸ್ಗೋಸ್ಕರ ಇದನ್ನ ಬಳಸಬಹುದಾಗಿದೆ. ಅಡಿಷನಲ್ ಜಸ್ಟಿಸ್ ಅಥವಾ ನ್ಯಾಯವನ್ನ ಯಾವ ತರನಾಗಿ ಒದಗಿಸಬಹುದು ಅಂದ್ರೆ ನೋಡ್ರಿ ಲ್ಯಾಂಡ್ ಡಿಸ್ಪೋಸಿಷನ್ ಏನಿದೆ ಅಂದ್ರೆ ಈಗ ನೋಡ್ರಿ ಲಾರ್ಜ್ ಸ್ಕೇಲ್ ರಿನ್ಯೂವೇಬಲ್ ಎನರ್ಜಿನ ಸೆಟಪ್ ಮಾಡೋದ್ರ ಮೂಲಕ ನಾವೇನಪ್ಪ ಅಂದ್ರೆ ಹೆಚ್ಚಿನ ಹಸಿರು ಇಂಧನವನ್ನ ನಾವಲ್ಲಿ ಕೊಡಬಹುದಾಗಿದೆ. ಜೊತೆಗೆ ಇದರಿಂದ ಏನಪ್ಪಾ ಅಂದ್ರೆ ಈ ಪಾವರ್ಟಿ ಏನಿದೆ ಸ್ಪೆಷಲ್ ಕಾನ್ಸಂಟ್ರೇಷನ್ ಅಂದ್ರೆ ನೋಡ್ರಿ ಅಲ್ಲಿ ಜಾಗದ ಏನು ಒಂದು ಬಡತನ ಇದೆಯಲ್ಲ ಅದನ್ನು ಕೂಡ ತೊಲಗಿಸಬಹುದು. ಜೊತೆಗೆ ಏನ್ ಮಾಡಬಹುದಪ್ಪ ಅಂದ್ರೆ ಈಗ ನೋಡ್ರಿ ನವೀಕರಿಸಬಹುದಂತ ಇಂಧನಗಳನ್ನ ಬಳಸೋದ್ರಿಂದ ನಮ್ಗೆ ಏನಾಗುತ್ತೆ ಅಂದ್ರೆ ಕೆಲವೊಂದಿಷ್ಟು ಕಮ್ಯುನಿಟೀಸ್ ನ ನಾವು ಮಾರ್ಜಿನಲೈಸ್ ಮಾಡ್ದಂಗಾಗತ್ತೆ. ಜೊತೆಗೆ ಅವ್ರಿಗಿರೋ ಅದ್ರ ಮೇಲೆ ಆಗುವಂತ ಇಂಪ್ಯಾಕ್ಟ್ಸ್ ಅನ್ನು ನಾವು ಅವ್ರ ಮೇಲೆ ಆಗುವಂತ ಇಂಪ್ಯಾಕ್ಟ್ಸ್ ಅನ್ನು ಕೂಡ ನಾವು ಏನಪ್ಪಾ ಅಂದ್ರೆ ಗಣನೆಗೆ ತೆಗೆದುಕೊಳ್ಬೇಕಾಗತ್ತೆ. ಎಸ್ಪೆಷಲಿ ನೋಡ್ರಿ ಯಾವೆಲ್ಲ ಸಮುದಾಯಗಳು ಏನಪ್ಪಾ ಅಂದ್ರೆ ಈ ಒಂದು ಕಲ್ಲಿದ್ದಲ ಮೇಲೆ ತಮ್ಮ ಜೀವನಕ್ಕೋಸ್ಕರ ಕಲ್ಲಿದ್ದಲ ಮೇಲೆ ಆತ್ಮನಿರ್ಭರನ ಹೊಂದಿರ್ತಾರಲ್ಲ ಅವ್ರಗಳ ಮೇಲೆ ಹೆಚ್ಚಿನ ಇಂಪ್ಯಾಕ್ಟ್ ಅನ್ನ ಬರುತ್ತೆ. ಒಂದು ಉದಾಹರಣೆ ಕೊಡೋದಾದ್ರೆ ನೋಡ್ರಿ ಈ ಒಂದು ಆರ್ಥಿಕತೆಗಳಾದಂತ ನೈಜೀರಿಯಾ ಇರ್ಬೋದು, ಅಂಗೋಲಾ ಇರ್ಬೋದು, ವೆನೆಜುವೆಲಾ, ಇಲ್ಲೇನಪ್ಪ ಅಂದ್ರೆ ಬಹಳಷ್ಟು ಪರ್ಸೆಂಟ್ ಅವರ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಎಲ್ಲಿಂದ ಬರುತ್ತೆ ಅಂದ್ರೆ ಈ ಒಂದು ಫೊಸೈಲ್ ಫ್ಯೂಯಲ್ಸ್ ಅಥವಾ ಈ ಒಂದು ಪಳೆಯುಳಿಕೆ ಇಂಧನಗಳನ್ನ ರಫ್ತು ಮಾಡೋದ್ರಿಂದ ಅವ್ರಿಗೆ ಜಿಡಿಪಿ ಬರುತ್ತೆ. ಸೊ ನೋಡ್ರಿ ಇನ್ ಕೇಸ್ ನಾವೇನಾದ್ರೂ ಟ್ರಾನ್ಸಿಷನ್ ಮಾಡ್ತಾ ಇದೀವಿ ಅಂದ್ರೆ ರಿನ್ಯೂವೇಬಲ್ ಎನರ್ಜಿ ಕಡೆಗೆ ಹೆಚ್ಚಿನ ಗಮನವನ್ನ ಹರಿಸ್ತಿದೀವಿ ಅಂದ್ರೆ ಈ ಒಂದು ದೇಶಗಳಿಗೆ ಬರುವಂತ ಆರ್ಥಿಕತೆಗೆ ಬರುವಂತ ಜಿಡಿಪಿಗೆ ಬರುವಂತ ಪಳೆಯುಳಿಕೆ ಇಂಧನಗಳಿಂದ ಬರುವಂತ ಕೊಡುಗೆ ಏನಿದೆಲ್ಲ ಅದು ನಿಂತೋಗುತ್ತೆ. ಇದರಿಂದ ಪರ್ಟಿಕ್ಯುಲರ್ಲಿ ಏನಪ್ಪಾ ಅಂದ್ರೆ ಯಾವೆಲ್ಲ ವರ್ಕರ್ಸ್ ಅದರ ಮೇಲೆ ಕೆಲಸ ಮಾಡ್ತಿರ್ತಾರೆ ಅಂದ್ರೆ ಫೊಸೈಲ್ ಫ್ಯೂಯಲ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡ್ತಿರ್ತಾರೆ, ಪಳೆಯುಳಿಕೆ ಇಂಧನದ ಸೆಕ್ಟರ್ ಅಲ್ಲಿ ಕೆಲಸ ಮಾಡ್ತಿರ್ತಾರಲ್ಲ ಅವ್ರ ಮೇಲೆ ಇದು ಹೆಚ್ಚಿನ ಪ್ರಭಾವವನ್ನ ಬೀರುತ್ತೆ. ಇದೇ ತರನ ಅಂತ ಪ್ರಭಾವ ನೋಡ್ರಿ ಕೇವಲ ಅವ್ರ ಮೇಲೆ ಮಾತ್ರ ಬೀರಲ್ಲ, ಬದಲಾಗಿ ಏನಪ್ಪಾ ಅಂದ್ರೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಲ್ಲಿ ಏನಪ್ಪಾ ಅಂದ್ರೆ ಬಹಳಷ್ಟು ಸಮುದಾಯಗಳ ಮೇಲೆ ಏನಂದ್ರೆ ಇದು ಬೀರುತ್ತೆ. ಅವರು ಒಂದು ಇಂಧನದ ಬಡತನವನ್ನ ಅನುಭವಿಸ್ಬೇಕಾಗತ್ತೆ. ಯಾಕಂದ್ರೆ ನೋಡ್ರಿ ಅಲ್ಲೇನಾಗತ್ತಪ್ಪ ಅಂದ್ರೆ ಅವರಿಗೆ ಎನರ್ಜಿ ಕಾಸ್ಟ್ ಅಥವಾ ಇಂಧನದ ಒಂದು ಬೆಲೆನೇ ಜಾಸ್ತಿ ಇದ್ದಾಗ
ಅವರ ಒಂದು ಆದಾಯ ತುಂಬಾ ಕಮ್ಮಿ ಇರುತ್ತೆ. ಹಾಗಾಗಿ ಅವ್ರೇನಪ್ಪ ಅಂದ್ರೆ ಇಂಧನದ ಒಂದು ಬಡತನವನ್ನ ಅನುಭವಿಸಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ನೋಡ್ರಿ, US ಅಲ್ಲಿ ಏನಪ್ಪ ಅಂದ್ರೆ ಇಂಧನದ ಬೆಲೆ ಏನಿದೆ ಅಥವಾ ಇಂಧನದ ಒಂದು ಬಿಲ್ ಏನಿದೆ ಅದು ತುಂಬಾ ಜಾಸ್ತಿ ಇರುತ್ತೆ. ಹಾಗಾಗಿ ನೋಡ್ರಿ, ಯಾವೆಲ್ಲ ಒಂದು ಹೌಸ್ ಹೋಲ್ಡ್ಸ್ ಅಲ್ಲಿ ಏನಪ್ಪ ಅಂದ್ರೆ ಕಡಿಮೆ ಆದಾಯವನ್ನ ಗಳಿಸ್ತಾರಲ್ಲ, ಅವರಿಗೆ ಆ ಇಂಧನದ ಹೊರೆಯನ್ನ ಹೊರೋದು ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ನೋಡ್ರಿ, ನಾವೆಲ್ಲವನ್ನು ನೋಡ್ಬೇಕಾಗತ್ತೆ. ಕೇವಲ ಏನಂದ್ರೆ ವಾತಾವರಣ ಆಯ್ತು ಇದು ಆಯ್ತು ಅಂತ ನೋಡೋದಲ್ಲ, ಬದಲಾಗಿ ಎಲ್ಲವನ್ನು ಗಮನವನ್ನು ಹರಿಸಿಕೊಂಡು ನಾವು ಇದೊಂದು ಟ್ರಾನ್ಸಿಷನ್ ಅನ್ನ ಮಾಡಬೇಕಾಗತ್ತೆ. ಹಾಗಾದ್ರೆ ಇದಕ್ಕಿಂತ ಒಳ್ಳೆ ಪರಿಹಾರಗಳಿದೆ ಅಂದ್ರೆ ನೋಡ್ರಿ, ಸೋಡ್ರಿ ಒಂದು ನಾವು ಏನ್ ಲೋ ಕಾರ್ಬನ್ ಎಮಿಷನ್ಸ್ ಕಡೆ ಬರ್ತಿದೀವಿ ಅನ್ನೋದಿವಲ್ಲ, ಇದು ಒಂದು ಒಳ್ಳೆ ವಿಚಾರಣೆ. ಆದ್ರೆ ಇದನ್ನ ಏನಪ್ಪ ಅಂದ್ರೆ ಒಂದೇ ತರನಾಗಿ ಮಾಡಬಾರ್ದು. ಇದು ಬದಲಾಗಿ ಏನಪ್ಪ ಅಂದ್ರೆ ಆ ಶಹರದ ಮಟ್ಟಿಗೆ ಆಮೇಲೆ ಆ ರಾಷ್ಟ್ರದ ಮಟ್ಟಿಗೆ ನಾವು ಮಾಡಬೇಕಾಗತ್ತೆ. ಅಂದ್ರೆ ಸೋಡ್ರಿ, ಸಿಟಿ ಡಿಸ್ಟ್ರಿಕ್ಟ್ಸ್ ಮತ್ತೆ ಸ್ಟೇಟ್ ನ್ಯಾಷನಲ್ ಲೆವೆಲ್ಗೆ ಇದನ್ನ ತೆಗೆದುಕೊಳ್ಬೇಕಾಗತ್ತೆ. ಹಾಗಾಗಿ ಅವ್ರಿಗೇನ್ ಗವರ್ನೆನ್ಸ್ ಇದೆಯಲ್ಲ, ಅದನ್ನ ಏನಪ್ಪ ಅಂದ್ರೆ ಆಯಾ ಶಹರಗಳಿಗೆ ಬಿಡಬೇಕಾಗತ್ತೆ. ಫಸ್ಟ್ ಆಫ್ ಆಲ್ ನಾವೇನ್ ಮಾಡ್ಬೇಕಂದ್ರೆ ಜನರಲ್ಲಿ ಬಿಹೇವಿಯರಲ್ ಚೇಂಜಸ್ ಅನ್ನ ಮಾಡ್ಬೇಕಾಗತ್ತೆ. ಜೊತೆಗೆ ನೋಡ್ರಿ, ತಂತ್ರಜ್ಞಾನ ಮತ್ತೆ ಅನ್ವೇಷಣೆ ಮೂಲಕ ನಾವೇನಪ್ಪ ಅಂದ್ರೆ ಇನ್ನೂ ಕೂಡ ನಮ್ಮ ಇನ್ಸ್ಟಿಟ್ಯೂಷನಲ್ ಕೆಪಾಸಿಟಿ ಏನಿದೆಲ್ಲ ಅದನ್ನ ಜಾಸ್ತಿ ಮಾಡ್ಬೇಕಾಗತ್ತೆ. ಸೋಡ್ರಿ, ಯಾವ ತರನಾಗಿ ನಾವು ತಂತ್ರಜ್ಞಾನ ಅನ್ವೇಷಣದ ಮೇಲೆ ಎನರ್ಜಿ ಕನ್ಸಂಪ್ಷನ್ ಅನ್ನ ಕಡಿಮೆ ಮಾಡಬಹುದು ಅಂದ್ರೆ, ಮುಂಚೆ ನಮಗೆ ನೋಡ್ರಿ 60 ವ್ಯಾಟ್ ಬಲ್ಬ್ ಅಂತ ಬರ್ತಿತ್ತು. ಇದರಿಂದ ಕರೆಂಟ್ ಬಿಲ್ ಜಾಸ್ತಿನೂ ಬರ್ತಿತ್ತು ಮತ್ತೆ ಇಂಧನದ ಬಳಕೆ ಜಾಸ್ತಿ ಆಗ್ತಿತ್ತು. ಈಗ ನಾವು LED ಬಲ್ಬ್ಸ್ ಅನ್ನ ಏನ್ ಯೂಸ್ ಮಾಡ್ತಿದ್ವಿ, ಇದರಲ್ಲಿ ನಮಗೆ ಬೆಳಕಿನ ಪ್ರಖರತೆ ಜಾಸ್ತಿ ಇರುತ್ತೆ, ಜೊತೆಗೆ ಇಂಧನವನ್ನು ಕೂಡ ಕಡಿಮೆ ಕನ್ಸ್ಯೂಮ್ ಮಾಡುತ್ತೆ. ಈ ತರದ ತಂತ್ರಜ್ಞಾನದ ಅನ್ವೇಷಣೆಗಳನ್ನ ಮಾಡಬೇಕು. ಜೊತೆಗೆ ನೋಡ್ರಿ, ಅವಾಗ ಮಾತ್ರ ಇನ್ಸ್ಟಿಟ್ಯೂಷನಲ್ ಕೆಪಾಸಿಟಿ ಅಂದ್ರೆ ಒಂದು KV ಎಷ್ಟು ಸಪ್ಲೈ ಮಾಡುತ್ತೆ ಅಷ್ಟೇ ಸಪ್ಲೈ ಅನ್ನ ಮಾಡುತ್ತೆ. ಮುಂಚೆ 10 ಮನೆಗೆ ಅವ್ರು ಕರೆಂಟ್ ಅನ್ನ ಕೊಟ್ರೆ ಈಗ 100 ಮನೆಗೆ ಕರೆಂಟ್ ಕೊಡುವಂತ ಕೆಪಾಸಿಟಿನೂ ಕೂಡ ಅದು ಜಾಸ್ತಿ ಮಾಡುತ್ತೆ. ಇದ್ರ ಜೊತೆಗೆ ನಾವು ಕಾಂಪ್ರಿಹೆನ್ಸಿವ್ ಅಪ್ರೋಚ್ ಅನ್ನ ಮಾಡಿಕೊಂಡು ಈ ಇಂಧನ ಮತ್ತೆ ವಾತಾವರಣಕ್ಕೆ ಏನೆಲ್ಲ ಇನ್ಜಸ್ಟಿಸ್ ಆಗ್ತಿದೆ, ಅನ್ಯಾಯ ಆಗ್ತಿದೆಯಲ್ಲ, ಅದಕ್ಕಿರುವಂತ ಪ್ರಮುಖ ಕಾರಣಗಳೇನು ಅದನ್ನ ತಿಳ್ಕೊಬೇಕು. ಜೊತೆಗೆ ನೋಡ್ರಿ, ಇದಕ್ಕೆ ಏನೇನ್ ಮಾಡಬಹುದಪ್ಪ ಅಂದ್ರೆ, ಫಸ್ಟ್ ಆಫ್ ಆಲ್ ನಾವು ನೋಡ್ರಿ ಎನರ್ಜಿ ಬಳಕೆಯನ್ನ ಯಾವ ತರನಾಗಿ ಕಡಿಮೆ ಮಾಡಬಹುದು, ಜೊತೆಗೆ ಇಂಧನದ ಒಂದು ಆಡಳಿತವನ್ನ ಯಾವ ತರನಾಗಿ ಮಾಡ್ಕೋಬಹುದು, ಜೊತೆಗೆ ಡಿಸಿಷನ್ ಮೇಕಿಂಗ್ ಅಲ್ಲಿ ನಾವೇನ್ ಮಾಡ್ಬೇಕಂದ್ರೆ ಎಲ್ಲಾ ಸ್ಟೇಕ್ ಹೋಲ್ಡರ್ಸ್ ಇಟ್ಕೋಬೇಕು. ಕೇವಲ ಒಂದು ಕಮ್ಯುನಿಟಿ ಅವ್ರು ಇರಬಾರ್ದು, ಬದಲಾಗಿ ಎಲ್ಲರೂ ಇರಬೇಕು. ಎಲ್ಲರೂ ನಾಲೆಜ್ ಶೇರ್ ಮಾಡ್ಕೊಂಡು ನಾವು ಡಿಸಿಷನ್ ಅನ್ನ ತೆಗೆದುಕೊಳ್ಬೇಕಾಗತ್ತೆ. ಜೊತೆಗೆ ನೋಡ್ರಿ, ನಾವು ಕೆಲವೊಂದಿಷ್ಟು ಬಿಹೇವಿಯರಲ್ ಚೇಂಜಸ್ ಮಾಡ್ಕೊಂಡ್ರೆ ಎಷ್ಟೋ ಕಾರ್ಬನ್ ಎಮಿಷನ್ಸ್ ಕಮ್ಮಿ ಆಗುತ್ತೆ. ಫಾರ್ ಎಕ್ಸಾಂಪಲ್, ಒಂದು 2 ಕಿಲೋಮೀಟರ್ಸ್ ವರೆಗೂ ನಮ್ದು ಏನಾದ್ರೂ ಕೆಲಸಗಳಿದ್ರೆ ನಾವು ನಡ್ಕೊಂಡು ಹೋಗಿ ಆ ಕೆಲಸವನ್ನ ಮಾಡ್ಕೊಂಡ್ ಬರೋದ್ರಿಂದ ಎಷ್ಟೋ ನಮ್ಮ ಕಾರ್ಬನ್ ಕೊಡುಗೆ ಏನಿದೆ ವಾತಾವರಣಕ್ಕೆ ಅದನ್ನ ಕಮ್ಮಿ ಮಾಡ್ದಂಗಾಗತ್ತೆ. ಜೊತೆಗೆ ಗೊತ್ತು, ನಾವು ಮೊನ್ನೆ ಒಂದು ಆರ್ಟಿಕಲ್ ಅನ್ನ ಅನಾಲಿಸಿಸ್ ಮಾಡಿದ್ವಿ, 1.5 ಡಿಗ್ರಿ ಸೆಲ್ಸಿಯಸ್ ಯಾಕೆ ಇಂಪಾರ್ಟೆಂಟ್ ಅಂತೇಳಿ. ಸೊ ನೋಡ್ರಿ, 1.5 ಡಿಗ್ರಿ ಸೆಲ್ಸಿಯಸ್ ಇದ್ರೇನೆ ಕೋರಲ್ ರೀಫ್ಸ್ 70-80% ಕಮ್ಮಿ ಆಗುತ್ತೆ. ಅದೇನಾದ್ರೂ 2% ಗೆ ರೀಚ್ ಆಗ್ಬಿಟ್ಟೆ, 2 ಡಿಗ್ರಿ ಸೆಲ್ಸಿಯಸ್ ರೀಚ್ ಆದ್ರೆ 99% ಕೋರಲ್ ರೀಫ್ಸ್ ಈ ಜಗತ್ತಿನಿಂದ ಕಾಣೆ ಆಗುತ್ತೆ. ಹಾಗಾಗಿ ಇದು ತುಂಬಾ ಇಂಪಾರ್ಟೆಂಟ್ ಅನ್ಸುತ್ತೆ. ನೋಡ್ರಿ, ಅದೇ ತರನಾಗಿ ನಮ್ಮ ನೆಕ್ಸ್ಟ್ ಎಡಿಟೋರಿಯಲ್ ಯಾವ್ದಿದೆ ಅಂದ್ರೆ, ಇಟ್ಸ್ ಅಬೌಟ್ ಸೆಡಿಷನ್. ಸೆಡಿಷನ್ ಅಂಡ್ ಇಲ್ಲಾಜಿಕಲ್ ಇಕ್ವೇಷನ್ಸ್ ಆಫ್ ಗವರ್ಮೆಂಟ್ ವಿತ್ ಸ್ಟೇಟ್. ನೋಡ್ರಿ, ಇದನ್ನ ಬರೆದವರು PDT ಆಚಾರ್ಯ ಅಂತೇಳಿ, ಇವರು ಫಾರ್ಮರ್ ಲೋಕಸಭಾ ಸೆಕ್ರೆಟರಿ ಆಗಿದ್ರು. ಇಲ್ಲೇನ್ ಹೇಳ್ತಿದ್ರು ಅಂದ್ರೆ, ರಾಜ್ಯದ್ರೋಹ, ಈ ರಾಜ್ಯದ್ರೋಹ ಏನಿದೆಲ್ಲ ಇದನ್ನ ಇಲ್ಲಾಜಿಕಲ್ ಇಕ್ವೇಷನ್ಸ್ ಮಾಡಿದ್ರು. ಯಾವ್ದಕ್ಕಂದ್ರೆ, ಸರ್ಕಾರ ಮತ್ತೆ ದೇಶಕ್ಕೋಸ್ಕರ. ಇವ್ರೇನ್ ಹೇಳ್ತಿದ್ರು ಅಂದ್ರೆ, ಸೆಡಿಷನ್ಸ್ ನ ನೋಡ್ರಿ ಸರ್ಕಾರಕ್ಕೆ ತೆಗೆದುಕೊಂಡಿದ್ರೆ ಬದಲಾಗಿ ರಾಷ್ಟ್ರಕ್ಕೆ ತೆಗೆದುಕೊಂಡಿಲ್ಲ ಅಂತ ಅವರು ಹೇಳ್ತಿದ್ದಾರೆ. ಅದನ್ನ ನಾವು ಇನ್ಡೆಪ್ತ್ ಆಗಿ ಅನಲೈಸ್ ಮಾಡೋಣ. ಲಾ ಕಮಿಷನ್ ನೋಡ್ರಿ, ಅದರ 279 ರಿಪೋರ್ಟ್ ಅಲ್ಲಿ ಏನ್ ಮಾಡಿದೆ ಅಂದ್ರೆ, ರೆಕಮೆಂಡೇಶನ್ಸ್ ನ ಮಾಡಿದೆ. ಎಸ್ಪೆಷಲಿ ಯಾವ್ದಪ್ಪ ಅಂದ್ರೆ, ಈ ಒಂದು ಇಂಡಿಯನ್ ಪೀನಲ್ ಕೋಡ್ ನ ಸೆಕ್ಷನ್ 124A ಏನಿದೆ ಅದನ್ನ ನಾವು ರಿಟೈನ್ ಮಾಡೋಣ ಮತ್ತೆ ಮರಳಿ ಪಡೋಣ ಅಂತ ಹೇಳಿದ್ದಾರೆ. ನೋಡ್ರಿ, ಸೆಕ್ಷನ್ 124A ಏನ್ ಹೇಳತ್ತಪ್ಪ ಅಂದ್ರೆ, ಈ ಒಂದು ರಾಷ್ಟ್ರದ್ರೋಹದ ಬಗ್ಗೆ ಇರುವಂತ ಕಾನೂನಿನ ಬಗ್ಗೆ ಹೇಳುತ್ತೆ. ನೋಡ್ರಿ, ಲಾ ಕಮಿಷನ್ಸ್ ಏನ್ ಮಾಡಿದಾರೆ ಅಂದ್ರೆ, ಈ ರಾಷ್ಟ್ರದ್ರೋಹದ ಮೇಲೆ ನೀವೇನು ಅಪರಾಧದ ಮೇಲೆ ಏನು ಶಿಕ್ಷೆನ ಕೊಡ್ತಿರಲ್ಲ, ಆ ಶಿಕ್ಷೆನು ಕೂಡ ನೀವು ಜಾಸ್ತಿ ಮಾಡ್ಬೇಕು. ಎಸ್ಪೆಷಲಿ ಯಾವ್ದ್ರೊಳಗೆ ಅಂದ್ರೆ ನೋಡ್ರಿ, ರಾಷ್ಟ್ರೀಯ ಭದ್ರತೆ ಮೇಲೆ ಏನಾದ್ರೂ ರಾಷ್ಟ್ರದ್ರೋಹ ಆದ್ರೆ ಅಲ್ಲಿ ನೀವು ಶಿಕ್ಷೆನ ಜಾಸ್ತಿ ಮಾಡ್ಬೇಕಂತ ಹೇಳಿದ್ದಾರೆ. ಈಗ ಸೆಕ್ಷನ್ 124A ಎಷ್ಟು ಕೊಡ್ತಿತ್ತು, 124A ಎಷ್ಟು ಶಿಕ್ಷೆನ ಕೊಡ್ತಿತ್ತು ಅಂದ್ರೆ, ಮಿನಿಮಮ್ 3 ವರ್ಷದವರೆಗೂ ನಿಮ್ಗೆ ಜೈಲು ವಾಸನ ಕೊಟ್ರೆ, ಈ ಕಮಿಷನ್ಸ್ ಏನ್ ಮಾಡಿದ್ರು ಅಂದ್ರೆ 3 ವರ್ಷ ಬೇಡ, ಬದಲಾಗಿ ನೀವು 7 ವರ್ಷದವರೆಗೆ ಶಿಕ್ಷೆನ ಜಾಸ್ತಿ ಮಾಡ್ರಿ ಅಂತ ರೆಕಮೆಂಡೇಶನ್ ಅಂದ್ರೆ ಶಿಫಾರಸುಗಳನ್ನ ಮಾಡಿದ್ದಾರೆ. ಜೊತೆ ನೋಡ್ರಿ, 2022ರಲ್ಲಿ ಸುಪ್ರೀಂ ಕೋರ್ಟ್ ಅವರು ಒಂದು ಆರ್ಡರ್ ಅನ್ನ ಮಾಡಿರ್ತಾರೆ. ಈಗಿರುವಂತ ಎಲ್ಲಾ ಎಕ್ಸಿಸ್ಟಿಂಗ್ ಕೇಸ್ ಅನ್ನ ಬಿಟ್ಟು ಯಾವುದೇ ಹೊಸ ಕೇಸಸ್ ಅನ್ನ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬಾರ್ದು. ಯಾವ್ದ್ರ ಮೇಲೆ ಅಂದ್ರೆ, ರಾಷ್ಟ್ರದ್ರೋಹದ ಮೇಲೆ, ಸೆಡಿಷನ್ಸ್ ಮೇಲೆ ಹೊಸ ಕೇಸ್ಗಳನ್ನ ರಿಜಿಸ್ಟ್ರೇಷನ್ ಮಾಡ್ಕೋಬಾರ್ದು ಅಂತೇಳಿ SD ಒಂಬೇಡ್ಕರ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾದ ಜಜ್ಮೆಂಟ್ ಅಲ್ಲಿ ಹೇಳಿದ್ರು. ಇದಾದ್ಮೇಲೆ ನೋಡ್ರಿ, ಅವರು ಕೇಂದ್ರ ಸರ್ಕಾರಕ್ಕೆ ಏನ್ ಹೇಳಿದ್ರು ಅಂದ್ರೆ, ಈ ಒಂದು ಕಾನೂನು ಏನಿದೆ ಅದನ್ನ ನೀವು ರಿವ್ಯೂ ಮಾಡ್ರಿ, ಮತ್ತೆ ಏನ್ ಮಾಡ್ರಿ ಅಂದ್ರೆ, ಲಾ ಕಮಿಷನ್ ಅನ್ನ ಸೆಟಪ್ ಅಂದ್ರೆ ಲಾ ಕಮಿಷನ್ ಗೆ ಕಳಿಸಿ ಅವ್ರ ಕಡೆಯಿಂದ ರೆಕಮೆಂಡೇಶನ್ಸ್ ನ ಕೊಡ್ರಿ ಅಂತ ಹೇಳಿದ್ರು. ಜೊತೆಗೆ ನೋಡ್ರಿ, ಕೋರ್ಟ್ ಏನ್ ಮಾಡಿತ್ತಪ್ಪ ಅಂದ್ರೆ, ಎಲ್ಲಾ ಒಂದು ಕೇಸಸ್ಗಳ ಮೇಲೂ ಕೂಡ ಏನಪ್ಪ ಅಂದ್ರೆ ಸ್ಟೇ ಆರ್ಡರ್ ಅನ್ನ ಕೊಟ್ಟಿತ್ತು. ಯಾಕಂದ್ರೆ
ಕೋರ್ಟ್ ಏನ್ ಹೇಳುತ್ತೆ ಅಂದ್ರೆ ನೋಡ್ರಿ, ಎನ್ಫೋರ್ಸ್ಮೆಂಟ್ ಅಥಾರಿಟೀಸ್ ಏನಿದೆ ಅಂದ್ರೆ ಪೊಲೀಸ್ ಇರ್ಬೋದು, ಬೇರೆ ಬೇರೆ ಎನ್ಫೋರ್ಸ್ಮೆಂಟ್ ಅಥಾರಿಟೀಸ್ ಈ ಒಂದು ಕಾನೂನಿನ ದುರ್ಬಳಕೆ ಮಾಡ್ತಿದ್ದಾರೆ ಅಂತ ಹೇಳಿ ಎಲ್ಲಾ ಕಾನೂನುಗಳು ಎಲ್ಲಾ ಕೇಸ್ಗಳ ಮೇಲೆ ಏನಪ್ಪ ಅಂದ್ರೆ ಸ್ಟೇ ಅನ್ನ ಮಾಡಿತ್ತು. ಈ ಒಂದು ಅಪರಾಧ ಏನಿದೆಯಲ್ಲ, ಇದೇನಪ್ಪ ಅಂದ್ರೆ ಸರ್ಕಾರದ ವಿರುದ್ಧ ಅಪರಾಧ, ಬದಲಾಗಿ ರಾಷ್ಟ್ರದ ವಿರುದ್ಧ ಅಪರಾಧ ಅಲ್ಲ ಅಂತ ಹೇಳ್ತಿದ್ದಾರೆ. ನೋಡ್ರಿ, ಈ ಒಂದು ರಾಜ್ಯದ್ರೋಹ ಅಥವಾ ರಾಷ್ಟ್ರದ್ರೋಹ ಏನ್ ಕಾನೂನುಗಳು ಇದೆಯಲ್ಲ, ಇದೇನಪ್ಪ ಅಂದ್ರೆ ಇದಕ್ಕೆ ತುಂಬಾ ದೊಡ್ಡವಂತ ಇತಿಹಾಸ ಇದೆ. ನೋಡ್ರಿ, ಸೆಕ್ಷನ್ 124 ಏನ ಯಾವಾಗ ಅಡಾಪ್ಟ್ ಮಾಡ್ಕೋತಾರಪ್ಪ ಅಂದ್ರೆ ಇಂಡಿಯನ್ ಪೀನಲ್ ಕೋಡ್ ಅಲ್ಲಿ 1870ರಲ್ಲಿ ಅಡಾಪ್ಟ್ ಮಾಡ್ಕೋತಾರೆ. ಈ ಒಂದು ಕಾನೂನಿನ ತಂದಂತ ಉದ್ದೇಶ ಏನಿತ್ತು ಅಥವಾ ಇದರ ಒಂದು ಸದುದ್ದೇಶ ಏನಿತ್ತು ಅಂದ್ರೆ ನೋಡ್ರಿ, ಯಾವೆಲ್ಲ ಭಾರತೀಯರು ಏನಪ್ಪ ಅಂದ್ರೆ ಬ್ರಿಟಿಷ್ ಸರ್ಕಾರದ ವಿರುದ್ಧ ಧ್ವನಿಯನ್ನ ಎತ್ತಿದ್ರು ಅಥವಾ ಅಸಮ್ಮತಿಯನ್ನ ತೋರಿಸಿದ್ರಲ್ಲ, ಆ ಅಸಮ್ಮತಿಯನ್ನ ಹೊಸಗೆ ಹಾಕೋದಕ್ಕೆ ಅಥವಾ ಅವರು ಧ್ವನಿ ಎತ್ತದೇ ನೋಡ್ಕೊಳ್ಳೋದಕ್ಕೋಸ್ಕರ ಈ ಕಾನೂನುಗಳನ್ನ ಅವರು ತಗೊಂಬಂದಿದ್ರು. ಜೊತೆಗೆ ನೋಡ್ರಿ, ಸೆಕ್ಷನ್ 124A ಕ್ಲಿಯರ್ ಆಗಿ ಏನ್ ಹೇಳುತ್ತೆ ಅಂದ್ರೆ, ಅದರ ಶಬ್ದಗಳ ಪ್ರಕಾರ ಇದು ಕೊಲೋನಿಯಲ್ ಗವರ್ಮೆಂಟ್ ಅಥವಾ ಈಗ ವಸಾಹತುಶಾಹಿ ಸರ್ಕಾರದ ಇಂಟೆನ್ಷನ್ ಏನಿದೆ ಅನ್ನೋದನ್ನ ಕಂಪ್ಲೀಟ್ ಆಗಿ ನಮಗೆ ತಿಳಿಸುತ್ತೆ. ಜೊತೆಗೆ ನೋಡ್ರಿ, ಸೆಡಿಷನ್ ಅಥವಾ ರಾಷ್ಟ್ರದ್ರೋಹ ಅನ್ನೋದು ಅಪರಾಧ ಯಾವಾಗಪ್ಪ ಅಂದ್ರೆ, ಯಾವಾಗ ನಾವು ಸರ್ಕಾರದ ವಿರುದ್ಧ ಏನ್ ಮಾಡ್ತೀವಿ ಅಂದ್ರೆ ಕ್ರಿಟಿಸಿಸಮ್ ಅನ್ನ ಮಾಡ್ತೀವಿ ಅಥವಾ ಧ್ವನಿಯನ್ನ ಎತ್ತೀವಿ, ಅದು ರಾಷ್ಟ್ರದ್ರೋಹ ಆಗುತ್ತೆ. ಬದಲಾಗಿ ರಾಷ್ಟ್ರದ ವಿರುದ್ಧ ಅಂದ್ರೆ, ಈಗ ನೋಡ್ರಿ, ನಾನು ಭಾರತೀಯನಾಗಿ ಭಾರತದ ವಿರುದ್ಧ ಮಾತಾಡಿದ್ರೆ ಅದು ರಾಷ್ಟ್ರದ್ರೋಹ ಆಗ್ಬೇಕು. ಆದ್ರೆ ಭಾರತದ ಸರ್ಕಾರ, ಈಗ ನೋಡ್ರಿ ಕೇಂದ್ರ ಸರ್ಕಾರ ಯಾರಿದೆ, ನರೇಂದ್ರ ಮೋದಿ ಗವರ್ಮೆಂಟ್ ಇದೆ, ಅವರ ವಿರುದ್ಧ ಮಾತಾಡಿದ್ರೆ ಅದು ರಾಷ್ಟ್ರದ್ರೋಹ ಆಗ್ಬೋದು. ಯಾಕಂದ್ರೆ ನಮಗೆ ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರಿಗೂ ಕ್ರಿಟಿಸಿಸಂ ಮಾಡಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ನಾನು ಭಾರತದ ವಿರುದ್ಧ ಮಾತಾಡಿದ್ರೆ ಮಾತ್ರ ಅದೇನಾಗ್ಬೇಕು ಅಂದ್ರೆ ರಾಷ್ಟ್ರದ್ರೋಹ ಆಗ್ಬೇಕು ಹೊರತು, ಭಾರತದ ನಡೆಸುವಂತ ಅಥವಾ ಈಗ ಭಾರತದಲ್ಲಿರುವಂತ ಕೇಂದ್ರ ಸರ್ಕಾರದ ವಿರುದ್ಧ ಮಾತಾಡಿದ್ರೆ ಅದು ಅಪರಾಧವಾಗಬಾರದು. ಆದ್ರೆ ನೋಡ್ರಿ, ರಾಷ್ಟ್ರದ್ರೋಹ ಅನ್ನೋದು ಏನಾಗಿದೆ ಅಂದ್ರೆ, ಈ ಒಂದು ಕಾನೂನಿನ ಪ್ರಕಾರ ಈಗಿರುವಂತ ಕೇಂದ್ರ ಸರ್ಕಾರದ ವಿರುದ್ಧ, ಅಂದ್ರೆ ನಾನು ಎಕ್ಸಾಂಪಲ್ ತಗೊಂತಿರೋದು ಇವರೇ ಅಂತ ಹೇಳ್ತಿಲ್ಲ, ಆ ಯಾವ ಕಾಲಕ್ಕೆ ಕೇಂದ್ರ ಸರ್ಕಾರಗಳಿರುತ್ತೆ ಅಥವಾ ರಾಜ್ಯ ಸರ್ಕಾರ ಇರುತ್ತಲ್ಲ, ಅವ್ರ ವಿರುದ್ಧ ಮಾತಾಡಿದ್ರೆ ಅದು ರಾಷ್ಟ್ರದ್ರೋಹ ಆಗುತ್ತೆ, ಬದಲಾಗಿ ರಾಷ್ಟ್ರದ ವಿರುದ್ಧ ಮಾತಾಡ್ದಂಗ ಆಗಲ್ಲ ಅಂತ ಹೇಳ್ತಿದ್ದಾರೆ. ಅಂದ್ರೆ ಜಸ್ಟ್ ನೀವು ಸರ್ಕಾರದ ವಿರುದ್ಧ ಮಾತಾಡಿದ್ರೆ ರಾಷ್ಟ್ರದ್ರೋಹ ಆಗುತ್ತೆ, ಬದಲಾಗಿ ನೀವು ರಾಷ್ಟ್ರದ ವಿರೋಧವನ್ನ ವ್ಯಕ್ತಪಡಿಸೋದ್ರಲ್ಲ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ, ಈ ಅಫೆನ್ಸ್ ಏನ್ ಹೇಳತ್ತಪ್ಪ ಅಂದ್ರೆ, ಕ್ಲಿಯರ್ ಆಗಿ ಹೇಳುತ್ತೆ ನೋಡ್ರಿ, ನೀವೇನಾದ್ರೂ ಈ ಒಂದು ಸರ್ಕಾರದ ವಿರುದ್ಧ ಏನಾದ್ರೂ ನೋಡ್ರಿ ಹೇಟ್ರೆಡ್ ಅಥವಾ ಕಂಟೆಂಪ್ಟ್ ಅನ್ನ ಮಾಡ್ತಿದ್ರೆ ಅಥವಾ ಸರ್ಕಾರದ ವಿರುದ್ಧ ಏನಾದ್ರೂ ದಂಗೆಯನ್ನ ಎಬ್ಸೋದಕ್ಕೆ ಅಟೆಂಪ್ಟ್ ಅನ್ನ ಮಾಡ್ತಾ ಇದ್ರೆ ಅಥವಾ ಅವ್ರ ವಿರುದ್ಧ ನೀವೇನಾದ್ರೂ ಪ್ರೊಟೆಸ್ಟ್ ಅನ್ನ ಮಾಡ್ತಿದ್ರೆ ಅಥವಾ ಜನರಲ್ಲಿ ಅದ್ರ ಬಗ್ಗೆ ಎಕ್ಸೈಟ್ ಅನ್ನ ಮಾಡ್ತಾ ಇದ್ರೆ, ಎಸ್ಪೆಷಲಿ ಯಾವ್ದಕ್ಕೋಸ್ಕರಪ್ಪ ಅಂದ್ರೆ, ಈಗ ನೋಡ್ರಿ ಸರ್ಕಾರದ ವಿರುದ್ಧ ದಂಗೆ ಹೇಳಕ್ ಇರ್ಬೋದು ಅಥವಾ ಸರ್ಕಾರದ ವಿರುದ್ಧ ಡಿಸ್ಅಫೆಕ್ಷನ್ ಅಂದ್ರೆ ನಿಮ್ಮ ಅಸಮ್ಮತಿ ಇರ್ಬೋದು, ಅಂತ ಒಂದು ಕೇಸಸ್ ಅಲ್ಲಿ ಅದನ್ನ ನಾವೇನಂತ ಕನ್ಸಿಡರ್ ಮಾಡಬಹುದು ಅಂದ್ರೆ ಸೆಡಿಷನ್ ಅಥವಾ ರಾಷ್ಟ್ರದ್ರೋಹ ಅಂತ ಕನ್ಸಿಡರ್ ಮಾಡಬಹುದು. ಅಂದ್ರೆ ನೀವು ನಿಮ್ಮ ಶಬ್ದಗಳ ಮೂಲಕ ಆಗ್ಲಿ ಅಥವಾ ಮಾತುಗಳ ಮೂಲಕ ಆಗ್ಲಿ ಸರ್ಕಾರದ ವಿರೋಧವಾಗಿ ಸರ್ಕಾರದ ವಿರುದ್ಧವಾಗಿ ಅಥವಾ ಅಲ್ಲಿ ಅಟೆಂಪ್ಟ್ ಮಾಡ್ತಿರ್ಬೋದು ಅಥವಾ ಜನರಲ್ಲಿ ಎಕ್ಸೈಟ್ಮೆಂಟ್ ಅನ್ನ ಮಾಡ್ತಿದ್ರೆ ನಿಮ್ಮನ್ನ ರಾಷ್ಟ್ರದ್ರೋಹದ ಕೇಸಲ್ಲಿ ಫಿಟ್ ಅನ್ನ ಮಾಡ್ತಿದ್ದಾರೆ. ಸೊ ನೋಡ್ರಿ, ಈ ಅಪರಾಧವನ್ನ ಯಾವ ತರನಾಗಿ ಮಾಡದಾಗತ್ತಂದ್ರೆ, ಸೊ ನೀವು ಮಾತಾಡಿ ಈ ಅಪರಾಧವನ್ನ ಮಾಡಬಹುದು ಅಥವಾ ಕೇವಲ ಶಬ್ದಗಳನ್ನ ಬರೆದು ನೀವು ಅಪರಾಧವನ್ನ ಮಾಡ್ದಂಗ ಆಗ್ಬಹುದು ಅಥವಾ ಸೈನ್ಸ್ ಮೂಲಕ ಅಥವಾ ಎನಿ ಅದರ್ ಮೀನ್ಸ್ ಮೂಲಕ ನೀವೇನಪ್ಪ ಅಂದ್ರೆ ಜನರನ್ನ ರೊಚ್ಚಿಗೆ ಎಬ್ಸಿ ಸರ್ಕಾರದ ವಿರುದ್ಧ ಏನಾದ್ರೂ ಡಿಸ್ಅಫೆಕ್ಷನ್ಸ್ ಅನ್ನ ಸುರಿದ್ರೆ ಅದು ರಾಷ್ಟ್ರ ಅಪರಾಧ ಆಗ್ತಿತ್ತು, ಅಂದ್ರೆ ರಾಷ್ಟ್ರದ್ರೋಹದ ಕಾನೂನುಗಳಾಗ್ತಿತ್ತು. ಸೊ ನೋಡ್ರಿ, ಹಾಗಾಗಿ ನೋಡ್ರಿ, ನೀವೇನಾದ್ರೂ ಸರ್ಕಾರದ ವಿರುದ್ಧ ಮಾತಾಡಿದ್ರೆ, ನೀವೇನಾದ್ರೂ ಸರ್ಕಾರದ ವಿರುದ್ಧ ಅಸಮ್ಮತಿಯನ್ನ ತೋರಿಸಿದ್ರೆ, ಆ ಒಂದು ಸರ್ಕಾರ ಯಾವ ಕಾಲಕ್ಕೆ ಇರುತ್ತಲ್ಲ ಅದ್ರ ವಿರುದ್ಧ ನೀವು ಮಾತಾಡಿದ್ರೆ ಅದೇನಾಗತ್ತಂದ್ರೆ ರಾಷ್ಟ್ರದ್ರೋಹ ಆಗುತ್ತೆ ಅಂತ ಹೇಳಿ ಈ ಕಾನೂನಿನಲ್ಲಿ ಹೇಳಿದೆ. ಈ ಒಂದು ರಾಷ್ಟ್ರದ್ರೋಹದ ಕಾನೂನುಗಳನ್ನು ನೋಡ್ರಿ ಬ್ರಿಟಿಷ್ ಸರ್ಕಾರದ ಸಮಯದಲ್ಲಿ, ಬ್ರಿಟಿಷರ ಒಂದು ಸಮಯದಲ್ಲಿ ಎರಡು ತರನಾಗಿ ಡಿಫೈನ್ ಅನ್ನ ಮಾಡಿದ್ದಾರೆ. ಫಸ್ಟ್ ಮೇಜರ್ ಕೇಸ್ ಏನಪ್ಪ ಅಂದ್ರೆ ಕ್ವೀನ್ ಎಂಪ್ರೆಸಸ್ ವರ್ಸಸ್ ಬಾಲಗಂಗಾಧರ ತಿಲಕ್, ಅದು 1897ರಲ್ಲಿ ಇರುತ್ತೆ. ಅದರಲ್ಲಿ ನೋಡ್ರಿ ಬಾಂಬೆ ಒಂದು ಹೈಕೋರ್ಟ್ ಏನ್ ಮಾಡತ್ತಪ್ಪ ಅಂದ್ರೆ ಬಾಲಗಂಗಾಧರ ತಿಲಕ್ ಅನ್ನ ಒಂದು ಅಪರಾಧಿ ಅಂತ ಕನ್ಸಿಡರ್ ಮಾಡುತ್ತೆ, ಗಿಲ್ಟಿ ಅಂತ ಕನ್ಸಿಡರ್ ಮಾಡುತ್ತೆ. ಯಾವ್ದಕ್ಕೋಸ್ಕರ ಅಂದ್ರೆ ರಾಷ್ಟ್ರದ್ರೋಹದ ಕಾನೂನಿನಲ್ಲಿ ಅವ್ರನ್ನ ಅಪರಾಧಿ ಅಂತ ಹೇಳುತ್ತೆ. ಯಾವ್ದಕ್ಕೋಸ್ಕರಪ್ಪ ಅಂದ್ರೆ ಇವರು ಈ ಮರಾಠಿ ಒಳಗೆ ಬರೆಯುವಂತ ಕೇಸರಿ ಒಳಗಡೆ ಕೆಲವೊಂದಿಷ್ಟು ಆರ್ಟಿಕಲ್ಸ್ ಅನ್ನ ಬರೆದಿರ್ತಾರೆ. ಸೊ ನೋಡ್ರಿ, ಈ ಕೇಸರಿ ಅನ್ನುವ ವಾರಪತ್ರಿಕೆ ಬರ್ತಿರುತ್ತೆ, ಇದರಲ್ಲಿ ಏನಂದ್ರೆ ಶಿವಾಜಿ ಮಹಾರಾಜರ ಬಗ್ಗೆ ಬರ್ದಿರ್ತಾರೆ. ಇಲ್ಲಿ ಬ್ರಿಟಿಷ್ ಸರ್ಕಾರ ಏನ್ ಹೇಳುತ್ತೆ ಅಂದ್ರೆ, ನೀವೇನ್ ಶಿವಾಜಿ ಮಹಾರಾಜರ ಬಗ್ಗೆ ಬರ್ದಿದ್ದೀರಲ್ಲ, ಈ ಒಂದು ಆರ್ಟಿಕಲ್ ಇಂದ ಏನಾಗುತ್ತೆ ಅಂದ್ರೆ ಬ್ರಿಟಿಷ್ ಸರ್ಕಾರದ ಕಡೆಗೆ ಜನರ ಒಂದು ಅಸಮ್ಮತಿ ತೋರಿಸುತ್ತೆ, ಮತ್ತೆ ಜನರಿಗೆ ಅದೇನ್ ಮಾಡುತ್ತೆ ಅಂದ್ರೆ ಎಕ್ಸೈಟ್ಮೆಂಟ್ ಅನ್ನ ಮಾಡುತ್ತೆ. ಯಾವ್ದರ ವಿರುದ್ಧ? ಸರ್ಕಾರದ ವಿರುದ್ಧ ಎಕ್ಸೈಟ್ಮೆಂಟ್ ಮಾಡುತ್ತೆ. ನೀವು ಶಿವಾಜಿ ಮಹಾರಾಜರನ್ನ ಏನೋ ಫ್ರೇಸ್ ಮಾಡಿದ್ರಿ, ಬಟ್ ಅದು ಬ್ರಿಟಿಷ್ ಸರ್ಕಾರದ ವಿರುದ್ಧ ಅಸಮ್ಮತಿಯನ್ನ ತೋರಿಸ್ತಾ ಇದೆ ಅಂತ ಹೇಳ್ತಾರೆ. ಹಾಗಾಗಿ ನೋಡ್ರಿ, ಆಗಿನ ಜಡ್ಜ್ ಆದಂತ ಕೇಸಿನ ಜಡ್ಜ್ ಆದಂತ ಸ್ಟ್ರಾಂಚಿ ಅವ್ರು ಏನ್ ಎಕ್ಸ್ಪ್ಲನೇಷನ್ ಮಾಡ್ತಾರೆ ಅಂದ್ರೆ, ಏನು ಒಂದು ಅಫೆನ್ಸ್ ಏನಿದೆ, ಅಪರಾಧ ಏನಿದೆ, ಇದ್ರೊಳಗೆ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಎಕ್ಸೈಟಿಂಗ್ ಮತ್ತೆ ಅಟೆಂಪ್ಟಿಂಗ್ ವರ್ಡ್ಸ್ ಇದಾವೆ. ಯಾವ್ದ್ರೊಳಗಂದ್ರೆ, ಸೊ ನೋಡ್ರಿ ನೀವು ಶಬ್ದಗಳನ್ನ ಓದಿ ಜನರು ಏನಾಗ್ತಾರೆ ಅಂದ್ರೆ ಎಕ್ಸೈಟ್ ಆಗ್ತಾರೆ.
ಅದು ಜನರಲ್ಲಿ ಏನಪ್ಪಂದ್ರೆ ಕೆಲವೊಂದಿಷ್ಟು ಬ್ಯಾಡ್ ಫೀಲಿಂಗ್ಸ್ ಬರುತ್ತೆ ಅದರ ವಿರುದ್ಧವಾಗಿ ಸರ್ಕಾರದ ವಿರುದ್ಧವಾಗಿ. ಹಾಗಾಗಿ ನೋಡ್ರಿ ಈ ಒಂದು ಎಕ್ಸೈಟ್ಮೆಂಟ್ ಗೋಸ್ಕರ ನಾವು ನಿಮಗೆ ರಾಷ್ಟ್ರದ್ರೋಹದ ಶಿಕ್ಷೆನ ಕೊಡ್ತೀವಿ, ಆ ಕಾನೂನಿನೊಳಗೆ ನಿಮಗೆ ಅರೆಸ್ಟ್ ಅನ್ನ ಮಾಡಿದೀವಿ ಅಂತ ಹೇಳ್ತಾರೆ. ಜೊತೆಗೆ ನೋಡ್ರಿ ನೀವು ಎಕ್ಸೈಟ್ ಅನ್ನ ಮಾಡದೇ ಇರಲಿ ಅಥವಾ ಅಟೆಂಪ್ಟ್ ಅನ್ನ ಮಾಡ್ತಾ ಇರಲಿ ಅಥವಾ ನೀವು ಮ್ಯೂಟಿನ್ ಅನ್ನ ಮಾಡ್ತಾ ಇರಲಿ ಅಥವಾ ರೆಬಿಲಿಯನ್ ಮಾಡದೇ ಇರಲಿ ಅಂದ್ರೆ ಈಗ ನೋಡ್ರಿ ನೀವು ಆತರ ಆಗಿ ಏನಾದ್ರೂ ಬರಿಬೇಕಾದ್ರೆ ಅದು ಜನರನ್ನ ಎಕ್ಸೈಟ್ ಮಾಡದೇ ಇರಲಿ ಅಂತ ಬರೀತಿರೋ ಅಥವಾ ಅದು ಸರ್ಕಾರದ ವಿರುದ್ಧವಾಗಿರಬಾರ್ದು ಅಂತ ಬರೀತಿರೋ ಅಥವಾ ಅದು ದಂಗೆ ಹೇಳಬಾರ್ದು ಅಂತ ಬರೀತಿರೋ ಅಥವಾ ಸರ್ಕಾರದ ವಿರುದ್ಧ ರೊಚ್ಚಿಗೆ ಹೇಳಬಾರ್ದು ಅಂತ ಬರೀತಿರೋ ಅದು ನಮಗೆ ಸಂಬಂಧ ಇಲ್ಲ. ಬಟ್ಲಾಗಿ ಅದು ನೋಡ್ರಿ ಎಷ್ಟೇ ಡಿಸ್ಟರ್ಬೆನ್ಸ್ ಆಗಲಿ ಅದು ಸಣ್ಣ ಪ್ರಮಾಣದಲ್ಲಿ ಆದ್ರೂ ಆಗ್ಲಿ ದೊಡ್ಡ ಪ್ರಮಾಣದಲ್ಲಾಗ್ಲಿ ಈ ಒಂದು ಪ್ರಮಾಣದಲ್ಲಿ ಆದಂತ ಒಂದು ಎಷ್ಟು ದೊಡ್ಡ ಪ್ರಮಾಣ ಸಣ್ಣ ಪ್ರಮಾಣದಲ್ಲಿ ಆದ್ರೂ ಕೂಡ ಅದು ರಾಷ್ಟ್ರದ್ರೋಹ ಆಗುತ್ತೆ, ದೊಡ್ಡ ಪ್ರಮಾಣದಲ್ಲಿ ಆದ್ರೂ ಕೂಡ ಅದು ರಾಷ್ಟ್ರದ್ರೋಹ ಆಗುತ್ತೆ. ಈ ಪ್ರಮಾಣದಕ್ಕಿಂತ ತುಂಬಾ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ನೀವೇನು ಇಂಟೆನ್ಷನ್ ಇಟ್ಕೊಂಡ್ ಬರ್ದಿರ್ತಿರಲ್ಲ ಆ ಇಂಟೆನ್ಷನ್ ನಮಗೆ ಅದು ನಮ್ ಇಲ್ಲಿ ಏನಪ್ಪ ಅಂದ್ರೆ ರಿಲೇಷನ್ ಬರಲ್ಲ ಅಂದ್ರೆ ಅದು ನಮಗೆ ಸಂಬಂಧ ಪಡಲ್ಲ. ಬದಲಾಗಿ ಏನಾಗುತ್ತೆ ಅಂದ್ರೆ ಆ ಒಂದು ಆರ್ಟಿಕಲ್ ಇಂದ ಜನರು ಏನಾದ್ರೂ ಎಕ್ಸೈಟ್ಮೆಂಟ್ ಆಗಿ ಸರ್ಕಾರದ ವಿರುದ್ಧ ತಮ್ಮ ಅಸಮ್ಮತಿ ಅಥವಾ ಡಿಸ್ಅಫೆಕ್ಷನ್ಸ್ ಅನ್ನು ತೋರಿಸಿದ್ರೆ ಸರ್ಕಾರದ ವಿರೋಧವನ್ನ ವ್ಯಕ್ತಪಡಿಸಿದ್ರೆ ಅದನ್ನ ನಾವೇನಂತ ಮಾಡಬಹುದು ಅಂದ್ರೆ ಇಲ್ಲಿ ರಾಷ್ಟ್ರದ್ರೋಹ ಅಂತೇಳಿ ಮೆನ್ಷನ್ ಮಾಡಬಹುದು. ಅಂದ್ರೆ ಆಥರ್ ಇಂಟೆನ್ಷನ್ ಏನಿರುತ್ತೆ ಆ ಇಂಟೆನ್ಷನ್ ನಮಗೆ ಇಲ್ಲಿ ಗಣನೆಗೆ ಬರಲ್ಲ. ಬದಲಾಗಿ ಏನಪ್ಪ ಅಂದ್ರೆ ಆ ಒಂದು ಆರ್ಟಿಕಲ್ ಇಂದ ಆಗಬಹುದಂತ ಕಾನ್ಸಿಕ್ವೆನ್ಸ್ ಮೇಲೆ ನಾವೇನ್ ಮಾಡ್ತೀವಿ ಅಂದ್ರೆ ಅದು ರಾಷ್ಟ್ರದ್ರೋಹ ಹೌದು ಅಲ್ಲ ಅಂತೇಳಿ ಡಿಸಿಷನ್ ಅನ್ನ ಮಾಡ್ತೀವಿ. ಅದು ಚಿಕ್ಕದಾದ್ರೂ ಇರ್ಬೋದು ದೊಡ್ಡದಾದ್ರೂ ಇರ್ಬೋದು, ಅದು ಸೈಜ್ ಮೇಲೆ ಡಿಪೆಂಡ್ ಆಗಲ್ಲ. ಬದಲಾಗಿ ಸಣ್ಣದಾದ್ರೂ ರಾಷ್ಟ್ರದ್ರೋಹಣೆ, ದೊಡ್ಡದಾದ್ರೂ ರಾಷ್ಟ್ರದ್ರೋಹಣೆ ಅಂತ ಹೇಳುತ್ತೆ. ಹಾಗಾಗಿ ನೋಡ್ರಿ ಇದಾದ್ಮೇಲೆ ಏನಪ್ಪ ಅಂದ್ರೆ ಪ್ರಿವಿ ಕೌನ್ಸಿಲ್ ಏನಿದೆ ನೋಡ್ರಿ, ಪ್ರಿವಿ ಕೌನ್ಸಿಲ್ ಏನ್ ಮಾಡುತ್ತಪ್ಪ ಅಂದ್ರೆ ಇದನ್ನ ಕೂಡ ಏನ್ ಮಾಡುತ್ತೆ ಅಂದ್ರೆ ಒಪ್ಪಿಗೆಯನ್ನ ಕೊಡುತ್ತೆ. ಸೊ ನೋಡ್ರಿ ಈಗ ಏನು ಯಾವ ತರನ ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಮಾಡ್ತೀವ ಆ ತರನಾಗಿ ಆ ಟೈಮ್ ಅಲ್ಲಿ ಏನಪ್ಪ ಅಂದ್ರೆ ಪ್ರಿವಿ ಕೌನ್ಸಿಲ್ ಏನಾದ್ರೂ ಹೇಳಿದ್ರೆ ಅದು ಸಾಂವಿಧಾನಿಕವಾಗಿ ಇಂಪ್ಲಿಮೆಂಟ್ ಆಗ್ತಿತ್ತು. ಹಾಗಾಗಿ ನೋಡ್ರಿ ಈ ರಾಷ್ಟ್ರದ್ರೋಹ ಅನ್ನೋದೇನಪ್ಪ ಅಂದ್ರೆ ಎಕ್ಸೈಟಿಂಗ್ ಮಾಡೋದು ಅಥವಾ ಅಟೆಂಪ್ಟಿಂಗ್ ಮಾಡೋದು, ಸರ್ಕಾರದ ವಿರುದ್ಧ ಯಾರಾದ್ರೂ ಎಕ್ಸೈಟ್ ಮಾಡಿದ್ರೆ ಅಟೆಂಪ್ಟ್ ಅನ್ನ ಮಾಡಿದ್ರೆ ಜನರಿಗೆ ವಿರೋಧ ವ್ಯಕ್ತಪಡಿಸಕ್ಕೆ ಅದೇನಾಗುತ್ತೆ ಅಂದ್ರೆ ಒಂದು ರಾಷ್ಟ್ರದ್ರೋಹದ ಕಾನೂನು ಆಗುತ್ತೆ. ಹಾಗಾಗಿ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಡ್ರಾಕೋನಿಯನ್ ಲಾ ಅಂತ ಕರಿತೀವಿ. ಎರಡನೇ ಕೇಸ್ ನೋಡ್ರಿ, ನಿಹಾರ್ ಎಂಡು ದತ್ತ ಮಜುಮ್ದಾರ್ ವರ್ಸಸ್ ಎಂಪರರ್. ಈ ಕೇಸಸ್ ಒಳಗೆ ಏನಪ್ಪ ಅಂದ್ರೆ ಫೆಡರಲ್ ಕೋರ್ಟ್ ಏನ್ ಮಾಡುತ್ತೆ ಅಂದ್ರೆ ಕೆಲವೊಂದು ಕೇಸಸ್ ಗಳನ್ನ ಖುಲಾಸೆವನ್ನ ಮಾಡುತ್ತೆ, ಅಕ್ವಿಟನ್ನ ಮಾಡುತ್ತೆ. ಏನ್ ಅಕ್ವಿಟನ್ನ ಮಾಡುತ್ತೆ ಅಂದ್ರೆ ಮಜುಮ್ದಾರ್ಗೆ ಏನು ನಾವು ಅಪರಾಧಿ ಅಂತ ಹೇಳ್ತೀವಲ್ಲ ಅವರಿಗೆ ಖುಲಾಸೆಯನ್ನ ಮಾಡುತ್ತೆ. ಸೊ ನೋಡ್ರಿ ಆಗಿರುವಂತ ಮೊರಿಸ್ ಗೋಯರ್ ಚೀಫ್ ಜಸ್ಟಿಸ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಪಬ್ಲಿಕ್ ಡಿಸಾರ್ಡರ್ ರೀಸನೇಬಲ್ ಆಂಟಿಸಿಪೇಷನ್ ಮತ್ತೆ ಲೈಕ್ಲಿಹುಡ್ ಏನಿದೆಲ್ಲ ಇದೇನಪ್ಪ ಅಂದ್ರೆ ಈ ಒಂದು ಅಫೆನ್ಸ್ ನ ಒಂದು ಗಿಸ್ಟ್ ಆಗಿರುತ್ತೆ ಅಂದ್ರೆ ಒಂದು ಬದಲಾವಣೆ ಆಗಿರುತ್ತೆ. ಈಗ ನೋಡ್ರಿ ಸಾರ್ವಜನಿಕ ಸುವ್ಯವಸ್ಥೆ ಇರ್ಬೋದು, ಕೆಲವೊಂದ್ ಕಡೆ ಆಂಟಿಪೇಷನ್ ಆಗ್ಬೋದು ಇರ್ಬೋದು, ಅಥವಾ ಪಬ್ಲಿಕ್ ಡಿಸಾರ್ಡರ್ ಅನ್ನೋದೇನಪ್ಪ ಅಂದ್ರೆ ಈ ಕಾನೂನಿನ ಈ ಅಫೆನ್ಸ್ ನ ಒಂದು ಗಿಸ್ಟ್ ಆಗಿರುತ್ತೆ. ಗಿಸ್ಟ್ ಅಂದ್ರೆ ನೋಡ್ರಿ ಈ ಒಂದು ಕಾನೂನಿನ ಒಂದು ಸಾರಾಂಶವಾಗಿರುತ್ತೆ ಅಂತ ಅವರು ಹೇಳ್ತಾರೆ. ಅಂದ್ರೆ ಕೆಲವೊಂದ್ ಕಡೆ ನೀವು ಮಾಡಬಹುದು ಅಂತ ಹೇಳ್ತಾರೆ, ಒಂದೇ ಕೇಸಲ್ಲಿ ಮಾಡಲೇಬಾರ್ದು ಅಂತ ಹೇಳ್ತಾರೆ, ಬಟ್ ಸೆಕೆಂಡ್ ಕೇಸಲ್ಲಿ ಅವ್ರಿಗೆ ಖುಲಾಸೆಯನ್ನ ಮಾಡ್ತಾರೆ. ಹಾಗಾಗಿ ನೋಡ್ರಿ ಇವೆರಡು ಸ್ಟೇಟ್ಮೆಂಟ್ಸ್ ಏನಿದಾವೆ ಅಂದ್ರೆ ಈ ಸಡಿಷನ್ಸ್ ಮೇಲೆ ಎರಡೂ ಕೋರ್ಟ್ ಗಳು ಏನ್ ಆರ್ಡರ್ ಮಾಡುತ್ತೆ ಬ್ರಿಟಿಷ್ ಭಾರತದ ಕಾಲದಲ್ಲಿ ಒಂದಕ್ಕೊಂದು ತುಂಬಾ ಡಿಫ್ರೆಂಟ್ ಆಗಿದೆ. ಒಂದ್ ಏನ್ ಹೇಳುತ್ತಪ್ಪ ಅಂದ್ರೆ ರಾಷ್ಟ್ರದ್ರೋಹವನ್ನ ಏನ್ ಹೇಳುತ್ತೆ ಅಂದ್ರೆ ಒಂದು ಪೊಲಿಟಿಕಲ್ ಹೇಟ್ರೆಡ್ ಅಂದ್ರೆ ಈಗ ಸರ್ಕಾರದ ವಿರುದ್ಧ ರಾಜಕೀಯವಾಗಿ ನೀವೇನಾದ್ರೂ ವಿರೋಧವನ್ನ ವ್ಯಕ್ತಪಡಿಸಿದ್ರೆ ಅದನ್ನ ಏನಂತ ಕರೀತಾರೆ ಅಂದ್ರೆ ಅವರು ರಾಷ್ಟ್ರದ್ರೋಹ ಅಂತ ಕರೀತಾರೆ. ಅದೇ ಎರಡನೇದ್ರಲ್ಲಿ ಏನ್ ಹೇಳ್ತಾರಪ್ಪ ಅಂದ್ರೆ ಅಫೆನ್ಸ್ ಅವಾಗ ಮಾಡ್ತಾರಲ್ಲ ಅವಾಗ ಮಾತ್ರ ಇದನ್ನ ನಾವೇನಂತ ಕರಿಬಹುದು ಅಂದ್ರೆ ಈ ಒಂದು ರಾಷ್ಟ್ರದ್ರೋಹ ಅಂತ ಕರಿಬಹುದು. ಅಂದ್ರೆ ನೋಡ್ರಿ ಎರಡನೇ ಕಂಡೀಷನ್ಸ್ ಅಲ್ಲಿ ಮಜುಮ್ದಾರ್ ಕೇಸ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಇನ್ ಕೇಸ್ ಅದರಿಂದ ಏನಾದ್ರೂ ವೈಲೆನ್ಸ್ ಆದ್ರೆ ಅಥವಾ ಅಲ್ಲಿ ಜನರಲ್ಲಿ ದಂಗೆ ಏಳುವಂತ ಪರಿಸ್ಥಿತಿ ಬಂದ್ರೆ ಅಥವಾ ಅಲ್ಲಿ ದಂಗೆಗಳ ಆದ್ರೆ ಮತ್ತೆ ಸಾರ್ವಜನಿಕ ಸುವ್ಯವಸ್ಥೆ ಹಾಳಾದ್ರೆ ಮಾತ್ರ ನಾವು ರಾಷ್ಟ್ರದ್ರೋಹವನ್ನ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳ್ತಾರೆ. ಆದ್ರೆ ಮೊದಲನೇದ್ರಲ್ಲಿ ಜಸ್ಟ್ ರಾಜಕೀಯ ವಿರೋಧವನ್ನ ವ್ಯಕ್ತಪಡಿಸಿದ್ರು ಕೂಡ ಏನಪ್ಪಾ ಅಂದ್ರೆ ಅದು ರಾಷ್ಟ್ರದ್ರೋಹ ಅಂತ ಕರೀತಾರೆ. ಇದಾದ್ಮೇಲೆ ನೋಡ್ರಿ ಆಗಿರುವಂತ ಪ್ರಿವಿ ಕೌನ್ಸಿಲ್ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಹೈಯೆಸ್ಟ್ ಅಪಿಲೇಟ್ ಅಥಾರಿಟಿ. ಈ ತರ ಇವಾಗ ಯಾವ ತರನಾಗಿ ನಮಗೆ ಸುಪ್ರೀಂ ಕೋರ್ಟ್ ಇದೆಯಲ್ಲ ಆ ತರನಾಗಿ ಹೈಯೆಸ್ಟ್ ಅಪಿಲೇಟ್ ಅಂದ್ರೆ ಅಪೀಲ್ ಮಾಡಕ್ಕಿರುವಂತ ಕೋರ್ಟ್ ಆಯ್ದಂತ ಪ್ರಿವಿ ಕೌನ್ಸಿಲ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಈ ಒಂದು ಸ್ಟ್ರಾಂಚಿ ಏನ್ ಡಿಸಿಷನ್ ಅನ್ನು ಕೊಟ್ಟಿರ್ತಾರೆ ತಿಲಕ್ ಕೇಸ್ ಅಲ್ಲಿ ಅದನ್ನ ಅಪ್ರೂವಲ್ ಮಾಡ್ತಾರೆ. ಜೊತೆಗೆ ನೋಡ್ರಿ ಈ ಪ್ರಿವಿ ಕೌನ್ಸಿಲ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ ರಾಷ್ಟ್ರದ್ರೋಹದ ಕಾನೂನುಗಳ ಮೇಲೆ ಫೆಡರಲ್ ಕೋರ್ಟ್ಗೆ ಅವರು ಡಿಸಿಷನ್ ಕೊಡಬೇಕಾದ್ರೆ ಈ ಪ್ರಿವಿ ಕೌನ್ಸಿಲ್ ಏನ್ ಡಿಸಿಷನ್ ಕೊಟ್ಟಿದೆ ಅನ್ನೋದನ್ನ ನಿರ್ಧಾರಕ್ಕೆ ಬಂದಿದ್ದಿಲ್ಲ. ಹಾಗಾಗಿ ಅವ್ರು ಏನ್ ಮಾಡಿದ್ರಪ್ಪ ಅಂದ್ರೆ ಸ್ವಂತ ನಿರ್ಧಾರವನ್ನ ಕೊಟ್ಟಿದ್ದಾರೆ. ಇನ್ ಕೇಸ್ ನೋಡ್ರಿ ಮುಂದ್ಗಡೆ ಅವ್ರೇನಾದ್ರೂ ನಿರ್ಧಾರಗಳನ್ನ ಕೊಡಬೇಕಾದ್ರೆ ಪ್ರಿವಿ ಕೌನ್ಸಿಲ್ ಏನ್ ಹೇಳುತ್ತಲ್ಲ ಆ ನಿರ್ಧಾರಗಳನ್ನ ಕೊಡುತ್ತೆ. ಅಂದ್ರೆ ಮಜುಮ್ದಾರ್ ಕೇಸಸ್ ಅಲ್ಲಿ ಏನ್ ವೈಲೆನ್ಸ್ ಅನ್ನ ಹೇಳಿದ್ರಲ್ಲ ಆ ಸಮಯದಲ್ಲಿ ನೋಡ್ರಿ ಆ ಒಂದು ಫೆಡರಲ್ ಕೋರ್ಟ್ಗೆ ಏನಾಗಿತ್ತಪ್ಪ ಅಂದ್ರೆ ಈ ಒಂದು ಸಂದೇಶ ಹೋಗಿದ್ದಿಲ್ಲ ಪ್ರಿವಿ ಕೌನ್ಸಿಲ್ ಇಂದ. ಹಾಗಾಗಿ ಆ ತರನದ ಜಜ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಬಟ್ ಇನ್ ಮುಂದ್ಗಡೆ ಏನನ್ನ ಮಾಡ್ತಾರೆ ಅಂದ್ರೆ ಅವ್ರು ಕರೆಕ್ಟ್ ಆಗಿ ರೂಲ್ಸ್ ಅನ್ನ ಫಾಲೋ ಮಾಡ್ತಾರೆ. ಇದಾದ್ಮೇಲೆ ನೋಡ್ರಿ ಸ್ವತಂತ್ರ ಭಾರತದಲ್ಲಿ ಯಾವ ತರನಾಗಿ
ಬ್ರಿಟಿಷರ ಕಾನೂನುಗಳು ಇಂಪ್ಲಿಮೆಂಟ್ ಆಗ್ತಾ ಬಂತು, ಎಸ್ಪೆಷಲಿ ರಾಷ್ಟ್ರದ್ರೋಹದ ಕಾನೂನುಗಳು ಇಂಪ್ಲಿಮೆಂಟ್ ಆಗ್ತಾ ಬಂತ ಅನ್ನೋದಕ್ಕೆ ಏನಪ್ಪ ಅಂದ್ರೆ ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ನಾವ್ ಏನ್ ಮಾಡ್ಬೇಕಂದ್ರೆ ಕೇದಾರನಾಥ್ ವರ್ಸಸ್ ಸ್ಟೇಟ್ ಆಫ್ ಬಿಹಾರ್ ಜಜ್ಮೆಂಟ್ ಅನ್ನ ನೋಡ್ಬೇಕಾಗತ್ತೆ. ಈ ಒಂದು ಜಜ್ಮೆಂಟ್ ಅನ್ನ ನೋಡ್ರಿ, ಸಾಂವಿಧಾನಿಕ ಪೀಠ ಕೊಟ್ಟಿದೆ ಸುಪ್ರೀಂ ಕೋರ್ಟ್ ಇಂದು, ಜೊತೆಗೆ ಲಾ ಕಮಿಷನ್ಸ್ ಯಾಕೆ ಈ ಒಂದು ರೆಕಮೆಂಡೇಶನ್ ಅಥವಾ ಶಿಫಾರಸುಗಳನ್ನ ಮಾಡ್ತಾ ಇದೆ, ಯಾಕೆ ಈ ಜಜ್ಮೆಂಟ್ ತುಂಬಾ ನಮಗೆ ಅನುಕೂಲಕರವಾಗಿರುತ್ತೆ ಅಂದ್ರೆ ಈ ಒಂದು ಸೆಡಿಷನ್ಸ್ ತಿಳ್ಕೊಳ್ಳೋದ್ರಲ್ಲಿ ತುಂಬಾ ಉಪಯುಕ್ತವಾಗಿದೆ ಅಂತ ನಮಗೆ ಗೊತ್ತಾಗುತ್ತೆ. ಕೇದಾರನಾಥ್ ಕೇಸಲ್ಲಿ ನೋಡ್ರಿ ಏನ್ ಮಾಡ್ತಾರೆ ಅಂದ್ರೆ ಕೋರ್ಟ್ ಒಂದು ಡಿಸಿಷನ್ ಅನ್ನ ತೆಗೆದುಕೊಳ್ಳುತ್ತೆ. ಯಾವ ತರನಾಗಿ ಇದು ಸೆಡಿಷನ್, ರಾಷ್ಟ್ರದ್ರೋಹ ಕಾನೂನು ಏನಿದೆಯಲ್ಲ ಇದು ಸಾಂವಿಧಾನಿಕವಾಗಿ ವ್ಯಾಲಿಡ್ ಇದೆಯಾ ಇಲ್ಲ ಅಂತ ಅವರು ಡಿಸಿಷನ್ ಅನ್ನ ಮಾಡ್ತಾ ಹೋಗ್ತಾರೆ. ಅದಕ್ಕೋಸ್ಕರ ನೋಡ್ರಿ ಕೋರ್ಟ್ ಏನ್ ಹೇಳುತ್ತೆ ಅಂದ್ರೆ ಇದು ಸಾಂವಿಧಾನಿಕವಾಗಿ ವ್ಯಾಲಿಡ್ ಆಗಿದೆ. ಯಾವ ತರನಾಗಿ ಅಂದ್ರೆ ಅದಕ್ಕೆ ಎರಡು ಕಾರಣಗಳನ್ನ ಕೊಡ್ತಾರೆ. ಒಂದು ಕಾರಣ ಏನಪ್ಪ ಅಂದ್ರೆ ಸೆಡಿಷನ್ ಅಥವಾ ರಾಷ್ಟ್ರದ್ರೋಹ ಅನ್ನೋದೇನಪ್ಪ ಅಂದ್ರೆ ಸರ್ಕಾರದ ವಿರುದ್ಧ ಮಾಡಿದಂತ ನೀವು ಒಂದು ಅಪರಾಧ ಆಗಿರುತ್ತೆ. ಯಾಕಂದ್ರೆ ನೋಡ್ರಿ ಸರ್ಕಾರ ಅನ್ನೋದೇನಪ್ಪ ಅಂದ್ರೆ ಒಂದು ರಾಜ್ಯದ ಸಿಂಬಲ್ ಆಗಿರುತ್ತೆ, ಅದು ವಿಸಿಬಿಲಿಟಿ ಕೂಡ ಇರುತ್ತೆ. ಹಾಗಾಗಿ ನೀವು ಸರ್ಕಾರದ ಎಕ್ಸಿಸ್ಟೆನ್ಸ್ ಅನ್ನೇ ಕ್ವಶನ್ ಮಾಡಿದಾಗ ಅಥವಾ ಸರ್ಕಾರದ ಎಕ್ಸಿಸ್ಟೆನ್ಸ್ ಗೆ ನೀವು ಬುಡಕ್ಕೆ ಕೈ ಹಾಕಿ ಅದನ್ನ ಜಿಯೋಪಾಯಿಟ್ ಮಾಡಿದಾಗ ಅಂದ್ರೆ ನೋಡ್ರಿ ಅದನ್ನ ತೆಗೆದಾಕಿದ್ದೊಂದು ಅಫೆನ್ಸ್ ಆಗುತ್ತೆ. ಜೊತೆಗೆ ನೋಡ್ರಿ ಸರ್ಕಾರವನ್ನ ನೀವು ಸಪೋರ್ಟ್ ಅಥವಾ ವಿಧ್ವಂಸಕಗೊಳಿಸೋದು ಕೂಡ ಇಲ್ಲಿ ಸಾಧ್ಯ ಇರುತ್ತೆ. ಜೊತೆಗೆ ಎರಡನೇ ಕಾರಣಗಳು ಏನ್ ಕೊಡ್ತಾರೆ ಅಂದ್ರೆ ಆರ್ಟಿಕಲ್ 19 ಕ್ಲಾಸ್ 2 ಏನ್ ಹೇಳುತ್ತೆ ಅಂದ್ರೆ ಕೆಲವೊಂದಿಷ್ಟು ರಿಸ್ಟ್ರಿಕ್ಷನ್ ಅನ್ನ ಹೇರುತ್ತೆ, ನಮ್ಮ ಮೂಲಭೂತ ಹಕ್ಕುಗಳ ಮೇಲೆ ಕೆಲವೊಂದಿಷ್ಟು ರಿಸ್ಟ್ರಿಕ್ಷನ್ ಅನ್ನ ಹೇರುತ್ತೆ. ಯಾವಾಗ ರಿಸ್ಟ್ರಿಕ್ಷನ್ ಅನ್ನ ಹೇರುತ್ತಪ್ಪ ಅಂದ್ರೆ ದೇಶದ ಭದ್ರತೆಯ ವಿಷಯದಲ್ಲಿ ಅಥವಾ ರಾಜ್ಯದ ರಾಷ್ಟ್ರದ ಭದ್ರತೆ ವಿಷಯದಲ್ಲಿ ಕೆಲವೊಂದಿಷ್ಟು ರಿಸ್ಟ್ರಿಕ್ಷನ್ ಅನ್ನ ಹೇರುತ್ತೆ. ಈ ರಿಸ್ಟ್ರಿಕ್ಷನ್ ನೋಡ್ರಿ ವೈಡರ್ ಆಂಪ್ಲಿಟ್ಯೂಡ್ ಇದೆ, ಹಾಗಾಗಿ ಸೆಡಿಷನ್ ಕಾನೂನು ಅಥವಾ ರಾಷ್ಟ್ರದ್ರೋಹದ ಕಾನೂನು ಇಲ್ಲಿ ವ್ಯಾಲಿಡ್ ಆಗಿದೆ. ಹಾಗಾಗಿ ನೋಡ್ರಿ ರಾಷ್ಟ್ರದ್ರೋಹ ಅನ್ನೋದೇನಪ್ಪ ಅಂದ್ರೆ ಸರ್ಕಾರದ ವಿರುದ್ಧ ನೀವು ಮಾಡುವಂತ ಅಪರಾಧವಾಗಿದೆ. ಎಸ್ಪೆಷಲಿ ಯಾರಾದ್ರೂ ನೋಡ್ರಿ ಈ ಪೊಲಿಟಿಕಲ್ ಆಗಿ ಏನಪ್ಪ ಅಂದ್ರೆ ರಾಜಕೀಯವಾಗಿ ಡಿಸಫೆಕ್ಷನ್ ಅನ್ನು ತೋರಿಸಿದ್ರೆ ಸರ್ಕಾರದ ವಿರುದ್ಧ ಅವ್ರೇನಾಗಿರ್ತಾರೆ ಅಂದ್ರೆ ಈ ಒಂದು ಕಾನೂನಿನ ಒಳಗಡೆ ಶಿಕ್ಷೆನ ಅನುಭವಿಸ್ತಿರ್ತಾರೆ. ಎಸ್ಪೆಷಲಿ ಅದು ಪೊಲಿಟಿಕಲ್ ಹೇಟೆಡ್ ಆಗಿದ್ರು ಅಂದ್ರೆ ರಾಜಕೀಯವಾಗಿ ನೀವು ವಿರೋಧವನ್ನು ವ್ಯಕ್ತಪಡಿಸಿದ್ರು ಕೂಡ ಏನಾಗಿರುತ್ತೆ ಅಂದ್ರೆ ರಾಷ್ಟ್ರದ್ರೋಹವಾಗಿರುತ್ತೆ ಅಂತೇಳಿ ನೋಡ್ರಿ ಫುಲ್ ಬೆಂಚ್ನ ಬಾಂಬೆ ಹೈಕೋರ್ಟ್ ಇದನ್ನ ಹೇಳುತ್ತೆ. ಕಾನ್ಸ್ಟಿಟ್ಯೂಷನಾಲಿಟಿ ಏನಿದೆ ತಿಲಕ್ ಜಜ್ಮೆಂಟ್ ಅದನ್ನ ಅಫೈಲ್ಡ್ ಮಾಡುತ್ತೆ. ಹಾಗಾಗಿ ನೋಡ್ರಿ ಪೊಲಿಟಿಕಲ್ ಹೇಟ್ರೆಡ್ ಅಂದ್ರೆ ಈಗ ನಾವು ರಾಜಕೀಯವಾಗಿ ಸರ್ಕಾರದ ವಿರುದ್ಧವಾಗಿ ಮಾತಾಡೋದು ಏನಪ್ಪ ಅಂದ್ರೆ ಕಾಮನ್. ಆಮೇಲೆ ಇನ್ ಕೇಸ್ ಅದನ್ನ ನೀವು ಪಬ್ಲಿಕ್ ಅಫೆನ್ಸ್ ಅಥವಾ ಸೆಡಿಷನ್ ಅಂತ ಕನ್ಸಿಡರ್ ಮಾಡಿದ್ರೆ ಇದು ನಮ್ಮ ಮೂಲಭೂತ ಹಕ್ಕುಗಳೇನಿದೆ, ಎಸ್ಪೆಷಲಿ ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಅಂಡರ್ ಆರ್ಟಿಕಲ್ ಕ್ಲಾಸ್ 19 ಕ್ಲಾಸ್ 1 ಕ್ಲಾಸ್ ಒಳಗಡೆ ನೋಡ್ರಿ ಪ್ರತಿಯೊಂದು ವ್ಯಕ್ತಿಗೆ ಏನಪ್ಪ ಅಂದ್ರೆ ಸರ್ಕಾರದ ವಿರುದ್ಧ ಕ್ರಿಟಿಸೈಸ್ ಮಾಡಕ್ಕೆ ಟೀಕೆ ಟಿಪ್ಪಣಿಗಳು ಮಾಡಕ್ಕೆ ಏನು ಅವಕಾಶವನ್ನು ಕೊಟ್ಟಿರ್ತಾರಲ್ಲ ಇದರ ವಿರುದ್ಧವಾಗಿದೆ. ಯಾಕಂದ್ರೆ ನೋಡ್ರಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಏನಪ್ಪ ಅಂದ್ರೆ ಜನರಿಗೆ ಒಂದು ಸ್ವಾತಂತ್ರ್ಯವಿರುತ್ತೆ. ಇನ್ ಕೇಸ್ ನೋಡ್ರಿ ಯಾವ್ದಾದ್ರೂ ಕೆಟ್ಟ ಸರ್ಕಾರ ಬಂದ್ರೆ ಅಥವಾ ಸರ್ಕಾರದ ವಿರುದ್ಧ ನಿಮ್ಗೇನಾದ್ರೂ ಅಸಮ್ಮತಿ ಇದ್ರೆ ಅದನ್ನ ನೀವೇನ್ ಮಾಡ್ಬೋದು ಅಂದ್ರೆ ಚೇಂಜ್ ಮಾಡಬಹುದು, ಮತ್ತೆ ಅದ್ರ ವಿರುದ್ಧ ನೀವು ಮಾತಾಡಬಹುದು. ಇದನ್ನ ನಾವೇನಪ್ಪ ಅಂದ್ರೆ ಒಂದು ಅಪರಾಧವಂತ ಕನ್ಸಿಡರ್ ಮಾಡಕ್ಕಾಗಲ್ಲ. ಇದ್ರ ಜೊತೆಗೆ ನೋಡ್ರಿ ಡೆಮೊಕ್ರಾಟಿಕ್ ಪ್ರೊಸೆಸ್ ಮೂಲಕ ನಾವೇನ್ ಮಾಡಬಹುದು ಅಂದ್ರೆ ಬ್ಯಾಡ್ ಗವರ್ಮೆಂಟ್ ಇದ್ರೆ ಅದನ್ನ ಟಾಪಲ್ ಮಾಡಿ ಹೊಸ ಸರ್ಕಾರವನ್ನ ತರಬಹುದು. ಹಾಗಾಗಿ ಈ ಒಂದು ಅಫೆನ್ಸ್ ಏನಿದೆಯಲ್ಲ ಇದೇನಾಗ್ತಿದೆ ಅಂದ್ರೆ ನಮ್ಮ ಮೂಲಭೂತ ಹಕ್ಕುಗಳನ್ನ ಚ್ಯುತಿ ಮಾಡ್ತಿದೆ ಅಥವಾ ನಮ್ಮ ಮೂಲಭೂತ ಹಕ್ಕುಗಳಿಗೆ ಉಲ್ಲಂಘನೆಯನ್ನ ಮಾಡ್ತಾ ಇದೆ. ಹಾಗಾಗಿ ನೋಡ್ರಿ ನಾವು ಈ ರಾಜ್ಯದ ಅಥವಾ ಈ ರಾಷ್ಟ್ರದ ಪ್ರಜೆಗಳಾಗಿ ಈ ಒಂದು ಕಾನೂನನ್ನ ನಾವು ಅಕ್ಸೆಪ್ಟ್ ಮಾಡೋದಿಲ್ಲ. ಯಾಕಂದ್ರೆ ನೋಡ್ರಿ ಸರ್ಕಾರ ವಿರುದ್ಧ ಟೀಕೆ ಟಿಪ್ಪಣಿ ಮಾಡೋದಕ್ಕೆ ನಮಗೆ ಆರ್ಟಿಕಲ್ ಕ್ಲಾಸ್ ಇನ್ ಆರ್ಟಿಕಲ್ 19 ಕ್ಲಾಸ್ 1 ಕ್ಲಾಸ್ ಎ ಒಳಗಡೆ ಏನಪ್ಪ ಅಂದ್ರೆ ಬಹಳಷ್ಟು ಸ್ವತಂತ್ರವನ್ನ ಕೊಟ್ಟಿದ್ದಾರೆ. ಸೊ ಈ ಸ್ವತಂತ್ರದ ಮೂಲಕ ನೀವು ಕ್ರಿಟಿಸೈಸ್ ಮಾಡಬಹುದು, ಇದನ್ನೇ ನೀವು ರಾಷ್ಟ್ರದ್ರೋಹ ಅಂತ ಕನ್ಸಿಡರ್ ಮಾಡಕ್ಕಾಗಲ್ಲ. ಯಾಕಂದ್ರೆ ನಮ್ಮ ಮೂಲಭೂತ ಹಕ್ಕುಗಳಿಗೆ ಇದು ಚ್ಯುತಿ ತಂದಂಗಾಗತ್ತೆ ಅಂತ ಇಲ್ಲಿ ಹೇಳಿದ್ದಾರೆ. ಹಾಗಾಗಿ ನೋಡ್ರಿ ಈ ಪ್ರಿವಿ ಕೌನ್ಸಿಲ್ ಅವರು ಏನು ಡಿಸಿಷನ್ ಅನ್ನ ತೆಗೆದುಕೊಂಡಿದ್ರೆ ಅದು ಫೈನಲ್ ಆಗಿದೆ. ಹಾಗಾಗಿ ನೀವು ಫೈನಲ್ ಪೊಲಿಟಿಕಲ್ ಹೇಟ್ರೆಡ್ ಅಂದ್ರೆ ರಾಜಕೀಯವಾಗಿ ಸರ್ಕಾರದ ವಿರುದ್ಧ ಮಾತಾಡಿದ್ರು ಕೂಡ ಅದೇನಾಗತ್ತಪ್ಪ ಅಂದ್ರೆ ಈ ಒಂದು ಸಡಿಷನ್ಗೆ ಕಾರಣ ಆಗುತ್ತೆ ಅಂದ್ರೆ ರಾಷ್ಟ್ರದ್ರೋಹಕ್ಕೆ ಕಾರಣ ಆಗುತ್ತೆ. ಹಾಗಾಗಿ ನೋಡ್ರಿ ಸೆಕ್ಷನ್ 124 ಎ ಅಲ್ಲಿ ಏನ್ ಸಡಿಷನ್ಸ್ ಇದೆ ರಾಷ್ಟ್ರದ್ರೋಹ ಇದೆಯಲ್ಲ ಇದೆ ಸ್ಪೆಷಲ್ ಏನಾಗುತ್ತಪ್ಪ ಅಂದ್ರೆ ಆರ್ಟಿಕಲ್ 19 ಕ್ಲಾಸ್ ಎ ಫಂಡಮೆಂಟಲ್ ರೈಟ್ಸ್ ಏನಿದೆ ಮೂಲಭೂತ ಹಕ್ಕುಗಳು ಏನಿದೆಯಲ್ಲ ಅದರ ವಿರುದ್ಧವಾಗಿ ಮಾಡಲಾಗಿದೆ. ಆದ್ರೆ ನೋಡ್ರಿ ಸುಪ್ರೀಂ ಕೋರ್ಟ್ ಏನಪ್ಪ ಅಂದ್ರೆ ಈ ಒಂದು ಸೆಡಿಷನ್ ಕಾನೂನು ಬಗ್ಗೆ ಮಾತಾಡ್ಬೇಕಾರೆ ಎಸ್ಪೆಷಲಿ ಸಾಂವಿಧಾನಿಕ ಪೀಠದಲ್ಲಿ ಮಾತಾಡ್ಬೇಕಾರೆ ಸಾಂವಿಧಾನಿಕವಾಗಿ ಇದು ವ್ಯಾಲಿಡ್ ಇದೆ ಅಂತ ನೋಡೋದ್ರೊಳಗೆ ನೋಡ್ರಿ ಫೆಡರಲ್ ಕೋರ್ಟ್ ಅಪ್ರೋಚ್ ಏನಿದೆಯಲ್ಲ ಅದನ್ನ ವ್ಯಾಲಿಡ್ ಮಾಡಿದೆ. ಬಟ್ ಅದೇನ್ ಹೇಳಿದೆ ಅಂದ್ರೆ ಆ ತರನಾಗಿ ನೀವು ರಾಜಕೀಯವಾಗಿ ಏನಾದ್ರೂ ಹೇಟ್ರೆಡ್ ಅನ್ನ ತೋರಿಸಿದ್ರದು ಸಡಿಷನ್ ಆಗಲ್ಲ ರಾಷ್ಟ್ರದ್ರೋಹ ಆಗಲ್ಲ, ಬದಲಾಗಿ ನೋಡ್ರಿ ಏನಾದ್ರೂ ಗೆಸ್ಟ್ಸ್ ಇರಬೇಕು. ಇನ್ ಕೇಸ್ ನೋಡ್ರಿ ಅಲ್ಲಿ ದಂಗೆಗಳಾಗುತ್ತೆ ಅಥವಾ ಅಲ್ಲಿ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ನಿಮ್ಗೆ ಶಬ್ದಗಳು ಕೇಳಿ ಬರ್ತಾ ಇದೆ ಅಥವಾ ನೀವು ದಂಗೆಗಳನ್ನ ಮಾಡಕ್ಕೆ ಪ್ರವೋಕ್ ಮಾಡ್ತಿದ್ರಾ ಅಥವಾ ಪ್ರೋತ್ಸಾಹನ ಮಾಡ್ತಿದ್ದೀರಾ ಮತ್ತೆ ಅಲ್ಲಿ ದಂಗೆಗಳು ಆಗ್ತಿದೆ ಅಂತ ಅಂದಾಗ ಮಾತ್ರ ನೀವು ರಾಷ್ಟ್ರದ್ರೋಹದ ಕೇಸ್ಗಳನ್ನ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ಬದಲಾಗಿ ಜಸ್ಟ್ ನೀವು ರಾಜಕೀಯ ವಿರೋಧವನ್ನ ವ್ಯಕ್ತಪಡಿಸಿದ್ರೆ ಅಲ್ಲಿ ರಾಷ್ಟ್ರದ್ರೋಹದ ಕಾನೂನುಗಳನ್ನ ಅಥವಾ ಕೇಸ್ಗಳನ್ನ ದಾಖಲಾತಿ ಮಾಡ್ಕೊಳ್ಳಂಗಿಲ್ಲ ಅಂತ ಹೇಳಿದೆ. ಜೊತೆಗೆ ನೋಡ್ರಿ ಕೋರ್ಟಿಗೆ ಅವೇರ್ನೆಸ್ ಇತ್ತು. ಏನ್ ಅವೇರ್ನೆಸ್ ಇತ್ತಪ್ಪ ಅಂದ್ರೆ
ಈ ಸೆಕ್ಷನ್ 124 ಅನ್ನು ಏನು ಇಂಟರಪ್ಟ್ ಮಾಡಿತ್ತು ಪ್ರಿವಿ ಕೌನ್ಸಿಲ್ ಅದೇನಪ್ಪ ಅಂದ್ರೆ ಅದೇ ಒಂದು ಕಾನೂನಿನ ರೀತಿ ಹುಡುದಿಲ್ಲ ಎಸ್ಪೆಷಲಿ ಯಾವಾಗ ಅಂದ್ರೆ ನಮ್ಮ ಭಾರತದ ಸಂವಿಧಾನ ಏನು ಕಾನೂನು ನಮ್ಮ ಭಾರತಕ್ಕೆ ಏನು ಸಂವಿಧಾನ ರಚನೆ ಆಗುತ್ತೆ ಎಸ್ಪೆಷಲಿ ಸಂವಿಧಾನ ಜಾರಿಗೆ ಬಂದ 1950 ರಿಂದ ಅಂದ್ರೆ ನೋಡ್ರಿ ಬ್ರಿಟಿಷರು ಈ ಒಂದು ರಾಷ್ಟ್ರದ್ರೋಹದ ಕಾನೂನುಗಳನ್ನು ಯಾಕೆ ಮಾಡಿದ್ರಪ್ಪ ಅಂದ್ರೆ ಯಾರು ಬ್ರಿಟಿಷ್ ಸರ್ಕಾರದ ವಿರುದ್ಧ ಮಾತಾಡಬಾರದು ಅಥವಾ ಯಾರು ಬ್ರಿಟಿಷ್ ಸರ್ಕಾರದ ವಿರುದ್ಧ ಧ್ವನಿಯನ್ನ ಎತ್ತಬಾರದು ಅಂತ ಮಾಡಿದ್ರು ಅದೇ ತರನ ಅಂತ ಸ್ಟ್ಯಾಚ್ಯೂ ಏನಿದೆ ಸ್ಟೇಟಸ್ ಏನಿದೆ ಅದು ಉಳಿದಿಲ್ಲ ಎಸ್ಪೆಷಲಿ ಯಾವಾಗ ಅಂದ್ರೆ ನಮ್ಮ ಭಾರತಕ್ಕೆ ಸಂವಿಧಾನ ಜಾರಿಗೆ ಯಾವಾಗ ಆಗುತ್ತೆ 1950ಕ್ಕೆ ಅವಾಗಿಂದ ಇದು ಆಗಿಲ್ಲ ಜೊತೆಗೆ ನೋಡ್ರಿ ಕೋರ್ಟಿಗೆ ಇನ್ನೂ ಒಂದು ಕೂಡ ಇತ್ತು ಏನಪ್ಪ ಅಂದ್ರೆ ಸೆಡಿಷನ್ಸ್ ಏನಿದೆಯಲ್ಲ ಈ ಒಂದು ರೀಸನೇಬಲ್ ರಿಸ್ಟ್ರಿಕ್ಷನ್ ಮತ್ತೆ ರೈಟ್ ಆಫ್ ಸ್ಪೀಚ್ ಮೇಲೆ ಅಂದ್ರೆ ರಾಷ್ಟ್ರದ್ರೋಹವನ್ನ ನಾವು ಇಟ್ಕೊಂಡು ಏನ್ ಮಾಡಬಹುದಪ್ಪ ಅಂದ್ರೆ ಕೆಲವೊಂದಿಷ್ಟು ಜನರಿಗೆ ನಾವು ರಿಸ್ಟ್ರಿಕ್ಷನ್ ಅನ್ನ ಮಾಡಬಹುದು ಜೊತೆಗೆ ನಮ್ಮ ಫ್ರೀಡಮ್ ಆಫ್ ಸ್ಪೀಚ್ ಮೇಲೆ ಏನು ಸ್ಪೀಚ್ ಮತ್ತೆ ಎಕ್ಸ್ಪ್ರೆಷನ್ ಮೇಲೆ ರಿಸ್ಟ್ರಿಕ್ಷನ್ ಅನ್ನ ಏನ್ ಮಾಡಬಹುದಿತ್ತು ನಿಬಂಧನೆ ಏನಿರುತ್ತಲ್ಲ ಅದನ್ನ ಏನ್ ಮಾಡಿದೆ ಅಂದ್ರೆ ಸಂವಿಧಾನ ಜಾರಿಗೆ ಬಂದ ದಿನನೇ ಏನ್ ಮಾಡಿದ್ರೆ ಅಂದ್ರೆ ಡಿಲೀಟ್ ಮಾಡಿದ್ದಾರೆ ಹಾಗಾಗಿ ಇದು ಸುಪ್ರೀಂ ಕೋರ್ಟ್ಗೆ ತುಂಬಾ ಒಳ್ಳೆ ಅವೇರ್ನೆಸ್ ಇತ್ತು ನೋಡ್ರಿ ಇಲ್ಲಿರುವಂತ ಇಂಪ್ಲಿಕೇಶನ್ ಕ್ಲಿಯರ್ ಆಗಿದೆ ಸಡಿಷನ್ಸ್ ಏನ್ ಹೇಳ್ತಿದ್ದಾರೆ ಅಂದ್ರೆ ರೀಸನೇಬಲ್ ರಿಸ್ಟ್ರಿಕ್ಷನ್ ಅನ್ನ ಮಾಡಬಹುದು ಯಾಕೆ ಕೋರ್ಟ್ ಈ ತರನಾಗಿ ಸಡಿಷನ್ ಅನ್ನ ರಿಟೈನ್ ಮಾಡ್ಕೊಂತಂದ್ರೆ ಎಸ್ಪೆಷಲಿ ಕೇದಾರನಾಥ್ ಕೇಸಲ್ಲಿ ನೋಡ್ರಿ ಆ ಒಂದು ಜಾಗದಲ್ಲಿ ಅಥವಾ ಕೇದಾರನಾಥ್ ಕೇಸಲ್ಲಿ ಏನಪ್ಪ ಅಂದ್ರೆ ಕಮ್ಯುನಿಸ್ಟ್ ರೆವಲ್ಯೂಷನ್ಸ್ ಆಗ್ತಾ ಇತ್ತು ಎಸ್ಪೆಷಲಿ ನಮ್ಮ ದೇಶದಲ್ಲಿ ಆಗ ಕಮ್ಯುನಿಸ್ಟರ ಒಂದು ರೆವಲ್ಯೂಷನ್ಸ್ ನಡೀತಾ ಇತ್ತು ನೋಡ್ರಿ ಕೇದಾರನಾಥ್ ಅನ್ನೋರು ಏನಪ್ಪ ಅಂದ್ರೆ ಲೋಕಲ್ ಕಮ್ಯುನಿಸ್ಟ್ ಲೀಡರ್ ಆಗಿದ್ರು ಬಿಹಾರದ ಬೆಗುಸರಾಯಲ್ಲಿ ಆಮೇಲೆ ನೋಡ್ರಿ ಅವರು ಕಮ್ಯುನಿಸಂ ಬಗ್ಗೆ ಏನಪ್ಪ ಅಂದ್ರೆ ಕಮ್ಯುನಿಸಂ ಬಗ್ಗೆ ಅಡ್ವೊಕೇಟ್ ಅನ್ನು ಮಾಡ್ತಿದ್ರು ಅಂದ್ರೆ ಅದನ್ನ ಹೇಳ್ತಾ ಇದ್ರು ಹಾಗಾಗಿ ಕ್ಲೋಸರ್ ಸ್ಕ್ರೂಟಿನಿಟಿನ ತೆಗೆದುಕೊಂಡಾಗ ನೋಡ್ರಿ ಕೇದಾರನಾಥ್ ಕೇಸಲ್ಲಿ ಇದು ಬಾಲ ಗಂಗಾಧರ್ ತಿಲಕ್ ಕೇಸಲ್ಲಿ ಏನ್ ಹೇಳಿದಾರಲ್ಲ ಅದನ್ನೇ ಇವರು ರಿಟೈನ್ ಮಾಡ್ಕೊಂಡಿದ್ದಾರೆ ಯಾಕಂದ್ರೆ ಇಲ್ಲಿಯೂ ಕೂಡ ಕೋರ್ಟ್ ಅಸಂಪ್ಷನ್ ಏನ್ ಮಾಡ್ತಂದ್ರೆ ಇವರು ಈ ತರನಾಗಿ ಕಮ್ಯುನಿಸಂ ಬಗ್ಗೆ ಅಥವಾ ಕಮ್ಯುನಿಸ್ಟ್ ಬಗ್ಗೆ ಹೇಳೋದ್ರಿಂದ ಸರ್ಕಾರದ ವಿರುದ್ಧ ದಂಗೆ ಹೇಳ್ಬೋದು ಹಾಗಾಗಿ ಸಾರ್ವಜನಿಕ ಸುವ್ಯವಸ್ಥೆ ಏನಿದೆ ಪಬ್ಲಿಕ್ ಆರ್ಡರ್ ಏನಿದೆ ಅಲ್ಲ ಅದು ಹಾಳಾಗ್ಬಹುದು ಅಂತ ಅವ್ರೇನ್ ಮಾಡ್ತಾರಂದ್ರೆ ಅಸಂಪ್ಷನ್ ಅನ್ನ ಮಾಡ್ತಾರೆ ಸೊ ನೋಡ್ರಿ ಈ ಒಂದು ಕೇದಾರನಾಥ್ ಕೇಸ್ ಪ್ರಕಾರ ಏನಪ್ಪ ಅಂದ್ರೆ ಇನ್ ಕೇಸ್ ನೀವು ಸಾರ್ವಜನಿಕ ಸುವ್ಯವಸ್ಥೆನ ಹಾಳು ಮಾಡ್ತಾ ಇದ್ರೆ ಅದೇನಾಗುತ್ತೆ ಅಂದ್ರೆ ರಾಷ್ಟ್ರದ್ರೋಹಕ್ಕೆ ಕಾರಣವಾಗುತ್ತೆ ರಾಷ್ಟ್ರದ್ರೋಹದ ಕೇಸ್ಗಳನ್ನ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು ಅಂತ ಹೇಳಿದ್ದಾರೆ ಆದ್ರೆ ನೋಡ್ರಿ ಕೆಲವೊಂದ್ ಕಡೆ ಏನಾಗ್ಬೋದಪ್ಪ ಅಂದ್ರೆ ಹೇಳೋದ್ರಿಂದ ಸಾರ್ವಜನಿಕ ಸುವ್ಯವಸ್ಥೆ ಹಾಳಾಗ್ಬಹುದು ಹಾಳಾಗದೆ ಇರ್ಬೋದು ಆದ್ರೆ ಅದು ಡಿಫ್ರೆಂಟ್ ಆಗಿರುತ್ತೆ ವೈಲೆನ್ಸ್ ಆದ್ಮೇಲೆ ನೀವು ಕೇಸ್ ಅನ್ನ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು ವೈಲೆನ್ಸ್ ಆಗೋದಕ್ಕಿಂತ ಮುಂಚೆ ಮಾಡ್ಕೋಬಾರ್ದು ಅಂತ ಹೇಳ್ತಿದ್ದಾರೆ ಆಮೇಲೆ ನೋಡ್ರಿ ಅಷ್ಟೊಂದು ಡಿಫ್ರೆನ್ಸ್ ನಮ್ಗೆ ಕಾಣೋದಿಲ್ಲ ಯಾವ್ದ್ರೊಳಗಂದ್ರೆ ಕೇದಾರ್ ಮತ್ತೆ ತಿಲಕ್ ಕೇಸಲ್ಲಿ ಲಾ ಕಮಿಷನ್ ನೋಡ್ರಿ ಈಗ ಸಜೆಷನ್ ಏನ್ ಮಾಡಿದೆ ಅಂದ್ರೆ ಈ ಒಂದು ಪಬ್ಲಿಕ್ ಡಿಸಾರ್ಡರ್ ಏನ್ ಮಾಡ್ತಾರೆ ಅಂದ್ರೆ ಸಾರ್ವಜನಿಕ ಸುವ್ಯವಸ್ಥೆ ಏನ್ ಹಾಳು ಮಾಡ್ತಾರಲ್ಲ ಅದನ್ನ ಆ ಒಂದು ಅವರ ವಿರುದ್ಧವಾಗಿ ನೀವು ಸೆಕ್ಷನ್ 124A ಒಳಗಡೆ ಏನ್ ಮಾಡಬಹುದಪ್ಪ ಅಂದ್ರೆ ಸಡಿಷನ್ ಕೇಸ್ ಅನ್ನ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು ಜೊತೆ ನೋಡ್ರಿ ಕಮಿಷನ್ಸ್ ಏನ್ ಹೇಳುತ್ತೆ ಅಂದ್ರೆ ಸ್ಲೈಟ್ ಇನ್ಕ್ಲಿಕೇಶನ್ ಇದ್ರು ಕೂಡ ಅಂದ್ರೆ ಸ್ಲೈಟ್ ಇನ್ಕ್ಲಿನೇಷನ್ ಇದ್ರು ಕೂಡ ನೀವು ರಾಷ್ಟ್ರದ್ರೋಹದ ಕೇಸ್ ಅನ್ನ ಇಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು ಇನ್ ಕೇಸ್ ನೋಡ್ರಿ ಒಬ್ಬ ಪೊಲೀಸ್ ಮ್ಯಾನ್ ಏನಪ್ಪಾ ಅಂದ್ರೆ ಒಂದು ಟೆಂಡೆನ್ಸಿನ ಯಾವ ತರನಾಗಿ ಇನ್ಕ್ಲಿನೇಷನ್ ಇರುತ್ತೆ ಯಾವ ತರನಾಗಿ ಪಬ್ಲಿಕ್ ಆರ್ಡರ್ ಹಾಳಾಗುತ್ತೆ ಅನ್ನೋದನ್ನ ಯಾರು ಡಿಸೈಡ್ ಮಾಡ್ತಾರೆ ಅಂದ್ರೆ ಇಲ್ಲಿ ಪೊಲೀಸ್ ಮ್ಯಾನ್ ಅಥವಾ ಪೊಲೀಸರು ಡಿಸೈಡ್ ಅನ್ನ ಮಾಡ್ತಾರೆ ನೋಡ್ರಿ ಈ ಒಂದು ಸ್ಪೀಚ್ ಇಂದ ಏನಾದ್ರೂ ಇಲ್ಲಿ ನೋಡ್ರಿ ಸಾರ್ವಜನಿಕ ಸುವ್ಯವಸ್ಥೆ ಹಾಳಾಗ್ಬಹುದು ಅಥವಾ ಒಂದು ಆರ್ಟಿಕಲ್ ಇಂದ ಸಾರ್ವಜನಿಕ ಸುವ್ಯವಸ್ಥೆ ಹಾಳಾಗ್ಬಹುದು ಅನ್ನೋದನ್ನ ಏನಪ್ಪ ಅಂದ್ರೆ ಪೊಲೀಸರು ಇಲ್ಲಿ ಡಿಟರ್ಮೈನ್ ಮಾಡ್ತಾರೆ ಜೊತೆಗೆ ಅಲ್ಲಿ ಯಾರು ಬಂದಿರ್ತಾರಲ್ಲ ಅವ್ರನ್ನ 7 ವರ್ಷದವರೆಗೂ ಏನ್ ಮಾಡ್ತಾರಪ್ಪ ಅಂದ್ರೆ ಜೈಲಿಗೆ ಕಳಿಸ್ತಾರೆ ಜೊತೆಗೆ ನೋಡ್ರಿ ಕಮಿಷನ್ಸ್ ಏನ್ ಮಾಡಿದೆ ಅಂದ್ರೆ ಈ ಒಂದು ಕಾನೂನಿನಲ್ಲಿ ಏನ್ ಶಿಕ್ಷೆ ಕೊಡ್ತಾರಲ್ಲ ಅದನ್ನು ಜಾಸ್ತಿ ಮಾಡ್ಬೇಕಂತ ಹೇಳಿದ್ದಾರೆ ಎಸ್ಪೆಷಲಿ ಎಷ್ಟು ಪರ್ಸೆಂಟ್ ಜಾಸ್ತಿ ಮಾಡ್ಬೇಕಂತ ಹೇಳಿದ್ದಾರೆ ಅಂದ್ರೆ 3 ವರ್ಷ ಇದ್ದಿದ್ದು 7 ವರ್ಷ ಮಾಡ್ರಿ ಅಂತ ಹೇಳಿದ್ದಾರೆ ಸೊ ಇದು ಕಾಮನ್ ಸೆನ್ಸ್ ನ ವಿರುದ್ಧವಾಗಿದೆ ಯಾಕಂದ್ರೆ ನೋಡ್ರಿ ಈಗ ನೀವು ಯೂನಿವರ್ಸಲ್ ಆಗಿ ಏನಪ್ಪಾ ಅಂದ್ರೆ ಎಲ್ಲರೂ ಕೂಡ ಈ ರಾಷ್ಟ್ರದ್ರೋಹದ ಕಾನೂನನ್ನ ತೆಗೀರಿ ಅಂತ ಎಲ್ಲ ಕಡೆ ಸ್ಟ್ರೈಕ್ ಅನ್ನ ಮಾಡ್ತಿರ್ಬೇಕಾದ್ರೆ ಲಾ ಕಮಿಷನ್ ಆಫ್ ಇಂಡಿಯಾ ಈ ಒಂದು ರೆಕಮೆಂಡೇಶನ್ಸ್ ನ ಮಾಡಿದೆ ಜೊತೆಗೆ ನೋಡ್ರಿ ಕಮಿಷನ್ಸ್ ಏನ್ ಮಾಡ್ತಿದ್ದೆ ಅಂದ್ರೆ ಇದನ್ನ ಇನ್ನೂ ಯೂಸ್ ಮಾಡ್ಕೊಂಡು ಏನಪ್ಪಾ ಅಂದ್ರೆ ಪ್ರಜಾಪ್ರಭುತ್ವದಲ್ಲಿ ಜನರೇನು ಪ್ರಜೆಗಳೇನು ಸರ್ಕಾರದ ಚುನಾಯಿತ ಸರ್ಕಾರದ ವಿರುದ್ಧ ಏನು ತಮ್ಮ ಧ್ವನಿ ಇರುತ್ತೆ ಅಥವಾ ಅದರ ವಿರೋಧವನ್ನ ವ್ಯಕ್ತಪಡಿಸೋದನ್ನ ಅವರು ತಪ್ಪಾಗಿ ತಿಳ್ಕೊಂಡೇನು ರಾಷ್ಟ್ರದ್ರೋಹದ ಕೇಸ್ ಆಗ್ತಾರಲ್ಲ ಅದನ್ನ ಕಮ್ಮಿ ಮಾಡ್ಬೇಕು ಯಾಕಂದ್ರೆ ನೋಡ್ರಿ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಏನಪ್ಪ ಅಂದ್ರೆ ಪ್ರಬುದ್ಧರು ಅವ್ರು ಯಾರನ್ನ ಚುನಾಯಿತ ಮಾಡಿರ್ತಾರೆ ಅವರ ಸರ್ಕಾರ ನಡೆಯುತ್ತೆ ಇನ್ ಕೇಸ್ ನೋಡ್ರಿ ಈಗಿರುವಂತ ಸರ್ಕಾರ ಏನಾದ್ರೂ ತಪ್ಪುಗಳನ್ನ ಮಾಡ್ಕೊಂಡ್ರೆ ಮುಂಬರುವ ಚುನಾವಣೆಯಲ್ಲಿ ಈ ಸರ್ಕಾರವನ್ನ ಮನೆ ಕಳಿಸಿ ಮುಂದಿನ ಎಲೆಕ್ಷನ್ ಅಲ್ಲಿ ಬೇರೆ ಸರ್ಕಾರವನ್ನ ಚುನಾವಣೆ ಮಾಡ್ತಾರೆ ಚುನಾಯಿತ ಗಳಿಸ್ತಾರೆ ಹಾಗಾಗಿ ಸರ್ಕಾರದ ವಿರುದ್ಧ ಧ್ವನಿ ಎತ್ತುವಂತ ವ್ಯವಸ್ಥೆ ಏನಿದೆ ಅಲ್ಲ ಅದಿರ್ಬೇಕು ಅದನ್ನ ನೀವು ರಾಷ್ಟ್ರದ್ರೋಹ ಅಂತೇಳಿ ಕನ್ಸಿಡರ್ ಮಾಡಬಾರದು ಜೊತೆಗೆ ನೋಡ್ರಿ ಈ ಒಂದು ಸಡಿಷನ್ ಕಾನೂನು ಏನಿದೆಯಲ್ಲ ಇದನ್ನ ಕಂಪ್ಲೀಟ್ ಆಗಿ ತೆಗೆದಾಕ್ಬೇಕು ಕೇದಾರನಾಥ್ ಜಜ್ಮೆಂಟ್ ಅಲ್ಲಿ ನೀವು ಏನ್ ನೋಡ್ತಿದ್ದೀರಾ ಅಂದ್ರೆ ಇಲ್ಲಿ ಸರ್ಕಾರ ಅನ್ನೋದನ್ನ ಏನ್ ಮಾಡಿದಾರೆ ಅಂದ್ರೆ ಗವರ್ಮೆಂಟ್ ಆಫ್ ದಿ ಸ್ಟೇಟ್ ಅಂದ್ರೆ ಆಗಿ ಯಾವಿರುತ್ತಲ್ಲ ಅದನ್ನ ಅವರು ದೇಶಕ್ಕೆ ಇಕ್ವೇಟ್ ಮಾಡಿದಾರೆ ಅಂದ್ರೆ ರಾಷ್ಟ್ರದ್ರೋಹ ಅಥವಾ ನೀವು ಯಾವ ರಾಷ್ಟ್ರದ ವಿರುದ್ಧ ರಾಜ್ಯದ್ರೋಹ ಮಾಡ್ತಿದ್ರಂದ್ರೆ ಆಗಿರುವಂತ
ಸರ್ಕಾರಕ್ಕೆ ಅದನ್ನ ಇಕ್ವೇಟ್ ಮಾಡ್ತಿದ್ರೆ ಅದಕ್ಕೆ ಇಕ್ವೇಟ್ ಮಾಡಬಾರದು. ಬದಲಾಗಿ ನೋಡ್ರಿ, ನಾನೊಬ್ಬ ಭಾರತದ ಪ್ರಜೆಯಾಗಿ ಭಾರತದ ಚುನಾಯಿತ ಸರ್ಕಾರಕ್ಕೆ ನಾನು ಕ್ರಿಟಿಸೈಸ್ ಅನ್ನ ಮಾಡಬಹುದು, ಆದ್ರೆ ಭಾರತ ದೇಶದ ವಿರುದ್ಧ ನಾನು ಕ್ರಿಟಿಸಿಸಮ್ ನ ಮಾಡಬಾರದು. ಇದನ್ನ ಅವ್ರೇನಪ್ಪ ಅಂದ್ರೆ ಕ್ಲಿಯರ್ ಆಗಿ ಡಿಫೈನ್ ಅನ್ನ ಮಾಡಿಲ್ಲ. ಹಾಗಾಗಿ ಇದು ಇಲ್ಲಾಜಿಕಲ್ ಆಗಿದೆ, ಎಸ್ಪೆಷಲಿ ಯಾವ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದು ಇಲ್ಲಾಜಿಕಲ್ ಆಗಿ ಕಾಣಿಸುತ್ತೆ. ಜೊತೆಗೆ ನೋಡ್ರಿ, ಇನ್ ಕೇಸ್ ಅವ್ರೇನ್ ಹೇಳ್ತಿದಾರೆ ಅಂದ್ರೆ ಆರ್ಟಿಕಲ್ 19 ಕ್ಲಾಸ್ 2 ಒಳಗಡೆ ನಾವೇನ್ ರೀಸನೇಬಲ್ ರಿಸ್ಟ್ರಿಕ್ಷನ್ ಅನ್ನ ಹೇರ್ಬೋದು, ನ್ಯಾಷನಲ್ ಸೆಕ್ಯೂರಿಟಿ ಅಂದ್ರೆ ರಾಷ್ಟ್ರೀಯ ಭದ್ರತೆ ವಿಷಯವಾಗಿ ಅಂತ ಹೇಳ್ತಿದ್ರಲ್ಲ, ಇದು ಕೂಡ ಇಲ್ಲಾಜಿಕಲ್ ಆಗಿ ಕಾಣಿಸುತ್ತೆ. ಹಾಗಾಗಿ ಇದು ಕಾನ್ಸ್ಟಿಟ್ಯೂಷನಲ್ ಆಗಿ ವ್ಯಾಲಿಡ್ ಇಲ್ಲ. ಹಾಗಾಗಿ ನೋಡ್ರಿ, ಸುಪ್ರೀಂ ಕೋರ್ಟ್ ಮತ್ತೆ ಸುಮೋಟೋ ಕೇಸ್ ಅನ್ನ ತೆಗೆದುಕೊಂಡು ಇದ್ರ ಬಗ್ಗೆ ಸವಿವರವಾಗಿ ಆಲೋಚನೆಯನ್ನ ಮಾಡಿ ಮತ್ತೆ ಜಜ್ಮೆಂಟ್ ಅನ್ನ ಪಾಸ್ ಮಾಡಬೇಕಾಗುತ್ತೆ. ಜೊತೆಗೆ ಈ ತರದ ಕಾನೂನುಗಳು ಇರೋದ್ರಿಂದ ನೋಡ್ರಿ, ಯಾರಾದರೂ ಸರ್ಕಾರವನ್ನ ಕ್ರಿಟಿಸೈಸ್ ಮಾಡಿದ್ರೆ, ಚುನಾಯಿತ ಸರ್ಕಾರವನ್ನ ಕ್ರಿಟಿಸೈಸ್ ಮಾಡಿದ್ರೆ ಅದನ್ನ ರಾಷ್ಟ್ರದ್ರೋಹ ಅಂತ ಕೇಸ್ ಹಾಕಿ ಅವರಿಗೆ ಅಫೆನ್ಸನ್ ಗೆ ಏನಪ್ಪ ಅಂದ್ರೆ ಬೇಲ್ ಕೂಡ ಇರಲ್ಲ, ನಾನ್ ಬೇಲೇಬಲ್ ಇರುತ್ತೆ. ಜೊತೆಗೆ ಅವ್ರೇನಪ್ಪ ಅಂದ್ರೆ ಜೈಲಲ್ಲಿ ಕೊಳೆಯುವಂತ ಶಿಕ್ಷೆನು ಕೂಡ ಅನುಭವಿಸಬೇಕಾಗತ್ತೆ. ಸೊ ಇದು ಏನಪ್ಪ ಅಂದ್ರೆ ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್. ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.